ನಮಸ್ತೆ. ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆ, ಕನ್ನಡ ವೈದ್ಯ ಬರಹಗಾರರ ಸಮಿತಿ ಮತ್ತು ವಾಸವಿ ಸಾಹಿತ್ಯ ಕಲಾ ವೇದಿಕೆ ಸಹಯೋಗದಲ್ಲಿ ನಡೆಸಿಕೊಂಡು ಬರ್ತಾ ಇರುವಂತಹ ಸಾಹಿತಿಗಳೊಂದಿಗೆ ಒಂದು ಸಂಜೆ ಆನ್ಲೈನ್ ಕಾರ್ಯಕ್ರಮ 125ನೇ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮ, ನಾವು ಈ ಬಾರಿ ಇದು 3ನೆಯ ಕಾರ್ಯಕ್ರಮ ಡಿ ವಿ ಜಿಯ ಮೇಲೆ ನಾವು ಮಾಡ್ತಾ ಇರುವಂಥದ್ದು. ಕಳೆದ ಮಾರ್ಚ್ 17ಕ್ಕೆ ಅವರ ಹುಟ್ಟುಹಬ್ಬದ ದಿನವಾಗಿತ್ತು. ಆ ದಿನದಲ್ಲಿ ನಾವು ಮಂಕುತಿಮ್ಮನ ಕಗ್ಗದಲ್ಲಿರುವ ಮೌಲ್ಯಗಳ ವಿಚಾರಗಳ ಬಗ್ಗೆ, ಆಮೇಲೆ ಚಂದ್ರಮೌಳಿಯವರು ಅವರ ಹತ್ತಿರದಿಂದ ಬಂಧುಗಳು, ಅವರ ತಮ್ಮನ ಮಗನ ಮಗ ಆಗಿರುವಂತಹ ಚಂದ್ರಮೌಳಿಯವರವರ ಬಗ್ಗೆ ಮಾತಾಡಿದ್ರು. ಇಂದು ನಮಗೆ ಒಂದು ವಿಶೇಷವಾಗಿ ನಮ್ಮ ಜೊತೆಗೆ ಇವತ್ತು ಮಾತನಾಡಲಿಕ್ಕೆ ಬಂದಿರುವವರು ವಿ ರಾಜಗೋಪಾಲ್ ಸರ್. ಇವರು ಇವರನ್ನ ಎಲ್ಲರ ಪರವಾಗಿ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ ಸರ್. ಕಾರ್ಯಕ್ರಮದ ಮೊದಲಿಗೆ ವೈದ್ಯಕೀಯ ಸಂಘದ ಪ್ರಾರ್ಥನೆ: ಎಲ್ಲರೂ ಸಂತೋಷವಾಗಿರಲಿ, ಎಲ್ಲರೂ ಆರೋಗ್ಯವಾಗಿರಲಿ, ಎಲ್ಲರೂ ನೋವಿನಿಂದ ಮುಕ್ತವಾಗಿರಲಿ, ಎಲ್ಲರೂ ದುಃಖದಿಂದ ಮುಕ್ತವಾಗಿರಲಿ, ಎಲ್ಲ ಆಸೆ ಆಮಿಷಗಳನ್ನು ಮೀರಿ ಗುಣಪಡಿಸುವವರು ನಾವಾಗಿರಲಿ, ಐಎಂಎ ಚಿರಾಯುವಾಗಿರಲಿ. ಕಾರ್ಯಕ್ರಮದ ಮುಂದಿನ ಹಂತವಾಗಿ ಇಂದಿನ ಉಪನ್ಯಾಸಕರನ್ನ ಪರಿಚಯಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ನಾನು ನಮ್ಮ ಗುಂಪಿನಲ್ಲಿ ಹಾಕಿದ ತಕ್ಷಣ ರಾಜಗೋಪಾಲ್ ಸರ್ ನಮಗೆಲ್ಲ ಪರಿಚಿತರು ಅನ್ನುವಂತಹ ಸಂದೇಶಗಳನ್ನ ನೋಡಿ ತುಂಬಾ ಸಂತೋಷವೂ ಆಯಿತು. ಅವರ ಬಗ್ಗೆ ಒಂದೆರಡು ಮಾತುಗಳ ಮೂಲಕ ಪರಿಚಯ ಮಾಡಲಿಕ್ಕೆ ಇಂದಿರಾ ಅವರನ್ನ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಇಂದಿರಾ ದೊಡ್ಡಬಳ್ಳಾಪುರ ಅವರು ನಮ್ಮ ಉಪನ್ಯಾಸಕರನ್ನ ಸಭೆಗೆ ಪರಿಚಯ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅದ ಇದನ್ನು ಒತ್ತಿ, ಆಡಿಯೋ ಇದನ್ನು ಒತ್ತಿ. ಹಾ ಸರಿ, ಎಲ್ಲರಿಗೂ ಮಾಡಿ. ನಮಸ್ಕಾರ. ಇಂದು ಡಾಕ್ಟರ್ ವಿ ರಾಜಗೋಪಾಲ್ ಅವರನ್ನ ಪರಿಚಯಿಸುವಲ್ಲ ನನಗೆ ಸಿಕ್ಕಂತ ಒಂದು ಸದಾವಕಾಶ ಅಂತ ತಿಳ್ಕೊಳ್ತೀನಿ. ಡಾಕ್ಟರ್ ವಿ ರಾಜಗೋಪಾಲ್ ಅವರು ಸುದೀರ್ಘವಾದ 40 ವರ್ಷಗಳ ಕಾಲ ಮೈಕ್ರೋಬಯಾಲಜಿ ಶಿಕ್ಷಕರಾಗಿ ಎಷ್ಟೊಂದು ವೈದ್ಯಕೀಯ ವಿದ್ಯಾರ್ಥಿಗಳನ್ನ BDS ವಿದ್ಯಾರ್ಥಿಗಳನ್ನ BPT MD ಮತ್ತು PhD ಮಾಡಿದಂಥವರನ್ನ ಗೈಡ್ ಮಾಡಿದ್ದಾರೆ, ಅವರಿಗೆ ಶಿಕ್ಷಣವನ್ನು ಪ್ರಾಂಜಲವಾಗಿ ಕೊಟ್ಟಿದ್ದಾರೆ. ಈಗ ಮುಂಚೆ ಮಾತಾಡುವಾಗ ಹೇಳ್ತಾ ಇದ್ದದ್ದು ಯಾರ ಕಾನ್ಫಿಡೆನ್ಸ್ ಹೇಗಿರುತ್ತೆ ಅಂತ ಹೇಳಿ ನಾವು ನೋಡಕ್ಕೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರೆ ಸಾಕು, ಅದನ್ನ ಇದನ್ನೇ ಕೇಳಬೇಕಾಗಿಲ್ಲ. ಅವ್ರಿಗೆ ತೊಂದರೆ ಆಗದೇ ಇರೋ ಹಾಗೆ ಅವ್ರು ಹೇಗೆ ಎಷ್ಟು ಇದ್ದಾರೆ ಅಂತ ಹೇಳಿ ತಾವು ತಿಳ್ಕೋಬಹುದು. ಎಕ್ಸಾಮ್ ಬಂದಾಗ ಅಕ್ಕ ಎಷ್ಟು, ನಿನ್ನ ತಂಗಿ ಎಷ್ಟು, ನಿನ್ನ ಕುಟುಂಬದ ಹಿನ್ನೆಲೆ ಏನು ಅಂತ ಚಿಕ್ಕದಾಗಿ ಕೇಳುವುದರಲ್ಲೇ ಅವರ ಕಾನ್ಫಿಡೆನ್ಸ್ ಅನ್ನ ಗುರುತಿಸ್ತಾ ಇದ್ರು ಅವರು. ಅದಕ್ಕಾಗಿ ಆ ಒಂದು ಹಿನ್ನೆಲೆಯನ್ನ ಮತ್ತು ಆ ಒಂದು ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಂಡಿರುವಂತ ಅತಿ ಸೂಕ್ಷ್ಮವಾಗಿರುವಂತ ಸೀನಿಯರ್ ಇವತ್ತು ನಮ್ಮ ಜೊತೆಗಿದ್ದಾರೆ, ಅದಕ್ಕೆ ನಾನು ಧನ್ಯಳಾಗಿದ್ದೇನೆ. ಅವರ ಪರಿಚಯ ಸಾಧಾರಣ ನಮ್ಮ ಗುಂಪಿನಲ್ಲಿ ಎಲ್ಲರಿಗೂ ಇದೆ. ತುಂಬಾ ಜನ ಅವರ ಶಿಷ್ಯರಾಗಿದ್ದಾರೆ, ತುಂಬಾ ಜನ ಅವ್ರನ್ನ ಕಂಡವರಿದ್ದಾರೆ. ನಾಗಲೋಟಿ ಮಠ ಅಂತ ಹಿರಿಯರ ಜೊತೆ ಕೆಲಸ ಮಾಡಿದಂಥವ್ರನ್ನ ಇವತ್ತು ಪರಿಚಯ ಸೌಭಾಗ್ಯ ನನ್ನದಾಗಿದೆ. 1974ರಲ್ಲಿ ಮದ್ರಾಸ್ ಮೆಡಿಕಲ್ ಕಾಲೇಜಲ್ಲಿ ಅವರು MD ಪದವಿಯನ್ನ ಪೂರೈಸಿದರು. ಅಲ್ಲಿಂದ ಸುದೀರ್ಘವಾದ 40 ವರ್ಷಗಳ ಕಾಲ ಅವರ ಶೈಕ್ಷಣಿಕ ಸೇವೆ ಮುಂದುವರೆದಿದೆ. ಈಗಲೂ ಅವರ ಒಂದು ಉತ್ಸಾಹ, ಒಂದು ಝೀಲ್ ನೋಡಿದ್ರೆ ನಮ್ಗೆ ಇನ್ನೂ ನಾವು ಅವ್ರತ್ರ ಕಲಿಯೋದು ತುಂಬಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅವರು ಬಹಳಷ್ಟು ಕಾಲ ಎಲ್ಲಾ ಎಲ್ಲಾ ವಿಧದ ಮೆಡಿಕಲ್ ಅಂಡ್ ಪ್ಯಾರಾಮೆಡಿಕಲ್ ಅವರಿಗೆಲ್ಲ ಪರೀಕ್ಷಕರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮಗೆ ಈಗ ಅವರು DVG ಅವರ ಬಗ್ಗೆ ಮಂಕುತಿಮ್ಮನ ಕಗ್ಗದಲ್ಲಿ 8 ಅಡಕ ಮುದುಕಿಗಳನ್ನ ತಂದಿದ್ದಾರೆ. ಅವರಿಗ DVG ಅವರ ಬಗ್ಗೆ ವಿಶೇಷ ಪ್ರೀತಿಯನ್ನು ಇಟ್ಟುಕೊಂಡು ಕಗ್ಗದ ಸಗ್ಗ, ದೇವರು, ಸಾವು, ಜೀವನ ಕಥೆ ಇತ್ಯಾದಿ ಒಂದು ಸರಳಿ ಒಂದು ಸೀರೀಸ್ ಅನ್ನ ತಂದಿದ್ದಾರೆ. ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ನನಗೆ ತುಂಬಾ ಹರ್ಷವಾಗುತ್ತಿದೆ. ನಮಸ್ಕಾರ ಸರ್, ದಯವಿಟ್ಟು ನಿಮಗೆ ಇನ್ನು ಚಾನ್ಸ್ ನಿಮ್ಮದು. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಇಂದಿರಾ ಮೇಡಮ್ ಅವರಿಗೆ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಇದರ ಪರಿಚಯದ ಜೊತೆಗೆ ಅವರು ಎರಡು ವಿಷಯಗಳನ್ನ ಸೇರಿಸಬೇಕಂತ ಅನ್ಕೊಂಡಿದ್ದೆ ನಾನು. ಕೊನೆಗೆ ಸರ್ ಜೊತೆಗೆ ಮಾತಾಡ್ತಾ ಕ್ಯಾನ್ಸರ್ ಬಳಲಿ ಅದರಿಂದ ಚಿಕಿತ್ಸೆ ಪಡ್ಕೊಂಡು ಹುಷಾರಾಗಿ ಮತ್ತೆ ಈಗ ಆ ಕ್ಯಾನ್ಸರ್ ಇಂದ ಎಷ್ಟು ಜನ ಬಳಲ್ತಿದ್ದಾರೆ ಅವರುಗಳಿಗೆಲ್ಲ ಒಂದು ಸಂಸ್ಥೆಯ ಮೂಲಕ ಸಹಾಯ ಮಾಡುವಂತ ಒಂದು ಸಂಸ್ಥೆಯಲ್ಲಿ
ಸರ್ ತಮ್ಮನ್ನು ಪೂರ್ತಿಯಾಗಿ ತೊಡಗಿಸ್ಕೊಂಡಿದ್ದಾರೆ. ಇದು ಕೂಡ ನಾವು ಮೆಚ್ಚಬೇಕಾದಂಥ, ಅವರಿಂದ ನಾವು ಕಲಿಬೇಕಾದಂಥ ವಿಚಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಹೇಳೋದು ಕೇಳ್ತಾ ಇದೆಯಾ ಮೇಡಮ್? ಕೇಳಿಸ್ತಿದೆ ಸರ್, ಮಾತಾಡಿ. ಓಕೆ. ಇಲ್ಲಿ ತನಕ ನನ್ನ ಬಗ್ಗೆ ಎರಡು ಒಳ್ಳೆಯ ಮಾತುಗಳನ್ನು ಆಡಿದ ಡಾಕ್ಟರ್ ಇಂದ್ರಾ ಮತ್ತು ಡಾಕ್ಟರ್ ವೀಣಾ ಅವರಿಗೆ ನನ್ನ ಧನ್ಯವಾದಗಳು. ಇವತ್ತಿನ ವಿಷಯ ತಬ್ಬಿಕೊಳ್ಳೋ ವಿಶ್ವವನು, ತಬ್ಬಿಕೊಳ್ಳೋ ವಿಶ್ವವನು ಮಂಕುತಿಮ್ಮ. ಇದು ಮಂಕುತಿಮ್ಮನ ಕಗ್ಗದ ಒಂದು ಪದ್ಯದ ಪಂಚ್ ಲೈನು. ಮಂಕುತಿಮ್ಮ ಅಂದ ತಕ್ಷಣ ಡಿ ವಿ ಜಿ ಅವ್ರ ಜ್ಞಾಪಕ ಬರ್ತಾರೆ, ಡಿ ವಿ ಜಿ ಅಂದ ತಕ್ಷಣ ಮಂಕುತಿಮ್ಮ ಜ್ಞಾಪಕ ಬರ್ತಾನೆ. ಮಂಕುತಿಮ್ಮನ ಕಗ್ಗ ಈಸ್ ದ ವಿಸಿಟಿಂಗ್ ಕಾರ್ಡ್ ಆಫ್ ಡಿ ವಿ ಜಿ ಅಂತಾರೆ. ಡಿ ವಿ ಜಿ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ದೇವನಹಳ್ಳಿ ಅವ್ರ ಊರು, ವೆಂಕಟರಮಣಯ್ಯ ಅವ್ರ ತಂದೆ ಹೆಸರು, ಗುಂಡಪ್ಪ ಅವ್ರ ಹೆಸರು. ಕನ್ನಡದ ಭಗವದ್ಗೀತೆ ಅಂತಲೇ ಜನಪ್ರಿಯವಾಗಿರುವ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಜಿಯವರು ನಾವು ಜೀವನವನ್ನು ಯಾವ ರೀತಿ ಬದುಕಬೇಕು ಅನ್ನೋದ್ರ ಬಗ್ಗೆ ಒಂದು ಉತ್ತಮವಾದ ಬದುಕಿಗೆ ಅತ್ಯುತ್ತಮವಾದ ಮಾರ್ಗದರ್ಶನವನ್ನು ಅವರು ಕೊಟ್ಟಿದ್ದಾರೆ. ಭಗವದ್ಗೀತೆ ಅಂದ್ರೇನು? ದಟ್ ಈಸ್ ದ ಯೂಸರ್ ಮ್ಯಾನ್ಯುಯಲ್ ಆಫ್ ಅವರ್ ಲೈಫ್ ಗಿವನ್ ಬೈ ದ ಕ್ರಿಯೇಟರ್ ಗಾಡ್ ಹಿಮ್ಸೆಲ್ಫ್. ನಮ್ಮ ಕೊಡುಗೆ ಸಮಾಜಕ್ಕೆ ಹೇಗಿರಬೇಕು ಮತ್ತು ಸಮಾಜದಿಂದ ನಮ್ಮ ನಿರೀಕ್ಷೆ ಹೇಗಿರಬೇಕು, ನಮ್ಮ ಜೀವನದ ಬಗ್ಗೆ, ನಮ್ಮ ಒಲವು ನಿಲುವುಗಳು, ದೃಷ್ಟಿ ಧೋರಣೆಗಳು, ಆಸೆ ಆಕಾಂಕ್ಷೆಗಳು ಹೇಗಿರಬೇಕು, ಇದರ ಬಗ್ಗೆ ಬರೀ ಸ್ಪಷ್ಟವಾದ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಿ ವಿ ಜಿಯವರು ತಮ್ಮ ಕಗ್ಗದಲ್ಲಿ. ಈ ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ ಅನ್ನೋದು ಕೊನೆಯ ಪಂಚ್ ಲೈನು. ನಾವು ಒಂಟಿಯಾಗಿರಬಾರ್ದು, ಎಲ್ಲರ ಜೊತೆ ಬೆರೀಬೇಕು ಅಂತ ನಮ್ಮ ವಿಶಾಲವಾದ ಮನೋಭಾವ, ನಮ್ಮ ತೋಳುಗಳು ಎಷ್ಟು ಉದ್ದ ಇರಬೇಕು ಅಂದರೆ ಈ ಮದರ್ ಅರ್ತ್ ವಿಶ್ವವನ್ನೇ ತಬ್ಬಿಕೊಳ್ಳೋ ಅಷ್ಟಿರಬೇಕು ಅಂದರೆ ಅಷ್ಟು ಮಟ್ಟಿಗೆ ನಮಗೆ ವಿಶಾಲವಾದ ಮನೋಭಾವ ಇರಬೇಕು ಅಂತ. ಒಬ್ಬರೇ ಇರಬಾರ್ದು ಯಾವಾಗಲೂ, ಒಬ್ಬನು ಊಟದಲ್ಲಿ ಸವಿಯಿಲ್ಲ ಸಗುವಿಲ್ಲ, ಇಬ್ಬರಾಗುವನೆಂದೆನಂತೆ ಪರಬೊಮ್ಮನ್, ಹೆಬ್ಬದುಕನು ಒಂಟಿತನದವಳೇನು ಬದುಕುವೆಯೋ, ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ. ವಾಟ್ ಎ ಬ್ರಾಡ್ ಮೈಂಡೆಡ್ ಕಾನ್ಸೆಪ್ಟ್. ನಮಗೆ ಜೀವನದಲ್ಲಿ ವಿಶಾಲವಾದ ಮನೋಭಾವ ಇರಬೇಕು, ಬ್ರಾಡ್ ಮೈಂಡೆಡ್ನೆಸ್. ಸಂಕುಚಿತ ಮನೋಭಾವ, ನ್ಯಾರೋ ಮೈಂಡೆಡ್ನೆಸ್ ಇರಬಾರ್ದು. ನಮಗೆ ಸ್ವಾರ್ಥ ಜಾಸ್ತಿ ಆದಷ್ಟು ಕೂಡ ಸಂಕುಚಿತ ಮನೋಭಾವ ಬರುತ್ತೆ, ನಿಸ್ವಾರ್ಥ ಜಾಸ್ತಿ ಆದಷ್ಟು ಕೂಡ ವಿಶಾಲವಾದ ಮನೋಭಾವ ಬರುತ್ತೆ. ಬಟ್ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಸ್ವಲ್ಪ ಸ್ವಾರ್ಥನೇ ಜಾಸ್ತಿ. ನಾನು ಚೆನ್ನಾಗಿರಬೇಕು, ನನ್ನ ಮನೆ ಮನೆಯವರು ಎಲ್ಲ ಚೆನ್ನಾಗಿರಬೇಕು, ಬೇರೆಯವ್ರು ಹೇಗಿದ್ರೇನು ಅಂತನ್ನೋರೇ ಜಾಸ್ತಿ. ಇದ್ರ ಈ ಒಂದು ವಿಷಯದ ಬಗ್ಗೆ ಒಂದು ಏಳೆಂಟು ಕಗ್ಗದ ಪದ್ಯಗಳನ್ನು ಆರಿಸ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಅಭ್ಯಾಸ ಮಾಡೋಣ. ಇವಾಗ ಮಂಕುತಿಮ್ಮನ ಕಗ್ಗದ 768ನೇ ಪದ್ಯ. ಗತಿಯೇನು ಎನಗೆನುತ ಕೇಳುವವರೇ ಎಲ್ಲರೂ, ಹಿತವೆಂತು ಜಗಕ್ಕೆಂದು ಕೇಳುವವರಾರು, ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ, ಪಥಮುಕ್ತಿಗಾಗಲೇ ಮಂಕುತಿಮ್ಮ. ಪಥಮುಕ್ತಿಗೆ ಯಾವಾಗ ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸೆ, ಯು ಹ್ಯಾವ್ ಟು ಎಕ್ಸ್ಪ್ಯಾಂಡ್ ದ ಸ್ಪೆಕ್ಟ್ರಮ್ ಆಫ್ ಯುವರ್ ಲೈಫ್ ಎಕ್ಸ್ಪೀರಿಯನ್ಸಸ್, ಯು ಹ್ಯಾವ್ ಟು ಎಕ್ಸ್ಟೆಂಡ್ ಎಲಿವೇಟ್ ಯುವರ್ ಸೋಲ್ ಬೈ ರೈಸಿಂಗ್ ಅಬೌವ್ ದಿ ಪೆಟ್ಟಿ ಇಶ್ಯೂಸ್ ಆಫ್ ಲೈಫ್. ಆ ರೀತಿ ಮಾಡಿದ್ರೆ, ವಿಶಾಲವಾದ ಮನೋಭಾವನೆ ಬೆಳೆಸ್ಕೊಂಡ್ರೆ ಹತ ಮುಕ್ತಿಗೆ ಅದು. ಮುಕ್ತಿ ಅಂದ್ರೇನು? ಮೋಕ್ಷ. ಮುಕ್ತಿ ಅಂದರೆ ಬಿಡುಗಡೆ, ರಿಲೀಸ್ ಫಿನಾಮಿನ.
ರಿಲೀಸ್ ಫ್ರಮ್ ದಿಸ್ ವರ್ಲ್ಡ್ಲಿ ಬಾದರೇಷನ್, ಈ ಸಂಸಾರ ಈ ಪ್ರಪಂಚದ ಜಂಜಾಟಗಳಿಂದ ಬಿಡಿಸ್ಕೊಂಡು ದೇವರನ್ನು ಹೋಗಿ ಸೇರ್ಕೊಳ್ಳೋದು. ನಮ್ಮ ಸನಾತನ ಧರ್ಮದಲ್ಲಿ ಒಂದು ನಂಬಿಕೆ ಇದೆ, ಪುನರ್ಜನ್ಮದಲ್ಲಿ ನಂಬಿಕೆ ಇದೆ. ಮನುಷ್ಯ ಹುಟ್ಟುತ್ತಾನೆ, ಬಾಲ್ಯ ಯೌವನ ಮುಪ್ಪು ಆದ್ಮೇಲೆ ಸಾಯ್ತಾನೆ, ಮತ್ತೆ ಹುಟ್ಟುತ್ತಾನೆ ಮತ್ತೆ ಸಾಯ್ತಾನೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ಶಂಕರಾಚಾರ್ಯರು ಹೇಳಿದಾಗೆ, ಈ ಮನುಷ್ಯ ಈ ಜನನ ಮರಣದ ಚಕ್ರದಲ್ಲಿ ಸಿಕ್ಕಾಕೊಂಡು ಮುಟ್ಟಿದ್ದಾನೆ. ಇದರಿಂದ ಬಿಡಿಸ್ಕೊಂಡು ಹೋಗಿ ಪರ್ಮನೆಂಟ್ ಆಗಿ ದೇವರನ್ನ ಸೇರ್ಕೊಳ್ಳೋದು. ದೇವರು ಅಂದ್ರೆ ಅದು ಇಂದ್ರಿಯಾತೀತವಾದಂಥ ಶಕ್ತಿ. ಒನ್ ಹೂ ಅಂಡರ್ಸ್ಟ್ಯಾಂಡ್ಸ್ ಗಾಡ್, ಒನ್ ಹೂ ನೋಸ್ ಗಾಡ್ ಬಿಕಮ್ಸ್ ಗಾಡ್. ನೋಯಿಂಗ್ ಈಸ್ ಬೀಯಿಂಗ್ ಅಂತಾರೆ. ನಾವೇ ದೇವರು ಆಗಿರುವ ಸ್ಥಿತಿಯನ್ನು ಅನುಭವಿಸ್ಕೊಂಡಿರಬೇಕು. ದ ಗೋಲ್ ಆಫ್ ಆಲ್ ಗೋಲ್ಸ್ ಆಫ್ ಮ್ಯಾನ್ ಈಸ್ ಟು ರಿಯಲೈಸ್ ಗಾಡ್ ಅಂತ ಹೇಳ್ತಾರೆ. ದ ಗೋಲ್ ಆಫ್ ಆಲ್ ಗೋಲ್ಸ್ ಅನ್ಡೌಟೆಡ್ಲಿ ಈಸ್ ಟು ರಿಯಲೈಸ್ ಗಾಡ್ ಅಂತ. ಆ ಒಂದು ರಿಯಲೈಸೇಷನ್ಗೆ ಬ್ರಾಡ್ ಮೈಂಡೆಡ್ನೆಸ್ ಭಾಳ ಹೆಲ್ಪ್ ಆಗತ್ತೆ. ಸಾಮಾನ್ಯವಾಗಿ ಜನರಿಗೆ ಸೆಲ್ಫಿಶ್ನೆಸ್ ಜಾಸ್ತಿ. ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ಸೆಲ್ಫಿಶ್ ಶೆಲ್ ಆ್ಯಂಡ್ ಎಂಬ್ರೇಸ್ ದ ಹೋಲ್ ವರ್ಲ್ಡ್ ಬೈ ಬಿಕಮಿಂಗ್ ಬ್ರಾಡ್ ಮೈಂಡೆಡ್. ದಿಸ್ ಇಸ್ ಎ ವೆರಿ ಎಸೆನ್ಷಿಯಲ್ ಪ್ರೀ ರಿಕ್ವಿಸಿಟ್ ಫಾರ್ ಗಾಡ್ ರಿಯಲೈಸೇಷನ್. ಗತಿಯೇನು ಎನಗೆನ್ನುತ್ತ ಕೇಳುವವರೇ ಎಲ್ಲರೂ, ಹಿತವೆಂತು ಜಗಕ್ಕೆ ಎಂದು ಕೇಳುವವರಾರು. ಮತಿಯ ವಿಶ್ವದಿ ಬೆರೆಸಿ ಜೀವಿತವ ವಿಸ್ತರಿಸಿ ಪಥಮುಕ್ತಿಗೆ ಆಗಲೇ ಮಂಕುತಿಮ್ಮ. ನೋಡಿ, ನಮ್ಮ ಮನೆ ಮುಂದೆ ನಾನು ನಿಂತ್ಕೊಂಡಿದ್ರೆ ಎದುರುಗಡೆ ಮನೆ ಕಾಣುತ್ತೆ, ಎದುರುಗಡೆ ಮನೆ ಹಿಂದ್ಗಡೆ ಇರೋದು ನಮಗೆ ಕಾಣೋದಿಲ್ಲ, ನಮ್ಮ ಮನೆ ಹಿಂದ್ಗಡೆ ಇರೋದು ನಮಗೆ ಕಾಣೋದಿಲ್ಲ. ನಾವು ಮನೆ ಮೇಲೆ ತಾರಸಿ ಮೇಲೆ ಹೋಗಿ ನಿಂತ್ಕೊಂಡ್ರೆ ಹಿಂದ್ಗಡೆ ಇರೋದು ಸುತ್ತಮುತ್ತಲು ಮನೆಗಳೆಲ್ಲ ಕಾಣುತ್ತೆ. ಒಂದು ಐದಾರು ಮಾಡಿ ಮೇಲೋಗಿ ನಿಂತ್ಕೊಂಡ್ರೆ ಒಂದು 2-3 ಕಿಲೋಮೀಟರ್ ಸುತ್ತಮುತ್ತಲು ಇರೋದೆಲ್ಲ ಕಾಣುತ್ತೆ ನಮಗೆ. ನಮ್ಮ ದೃಷ್ಟಿಯ ಎತ್ತರ ಹೆಚ್ಚಾದಷ್ಟು ದೃಶ್ಯದ ವಿಸ್ತಾರ ಜಾಸ್ತಿ ಹೋಗ್ತಾ ಹೋಗುತ್ತೆ. ಹೈಯರ್ ದ ವಿಷನ್, ಬ್ರಾಡರ್ ದ ವ್ಯೂ. ಸೊ ನಾವು ವಿ ಶುಡ್ ರೈಸ್ ದ ಲೆವೆಲ್ ಆಫ್ ವಿಷನ್ ಇನ್ ದಿಸ್ ವರ್ಲ್ಡ್ ಸೊ ದಟ್ ದ ವರ್ಲ್ಡ್ ಬಿಕಮ್ಸ್ ವೆರಿ ಲಾರ್ಜ್ ಟು ಯು. ಇವಾಗ ನಾವು ಪ್ರಪಂಚದಲ್ಲಿ ಇದೀವಿ ಅಂತ ನಮ್ಗೆ ಗೊತ್ತಾಗೋದು ನಮ್ಮ ಸೆನ್ಸ್ ಆರ್ಗನ್ಸ್ ಇಂದ್ರಿಯಗಳ ಮೂಲಕ, ಜ್ಞಾನೇಂದ್ರಿಯಗಳು, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ, ಶಬ್ದ ಸ್ಪರ್ಶ ರೂಪರಸ ಗಂಧ ಅಂತಾರೆ. ಇವುಗಳ ಮೂಲಕ ವಿ ಬಿಕಮ್ ಅವೇರ್ ಆಫ್ ದಿಸ್ ವರ್ಲ್ಡ್. ನಮಗೆ ಇಂದ್ರಿಯಗಳು ಇಲ್ಲದೆ ಹೋಗಿದ್ದರೆ ನಾವು ಪ್ರಪಂಚದ ಮೇಲೆ ಇರೋದೇ ನಮ್ಗೆ ಗೊತ್ತಾಗ್ತಿರಲಿಲ್ಲ, ಪ್ರಪಂಚನೇ ನಮ್ಗೆ ಬರ್ತಾ ಗೊತ್ತಾಗ್ತಿರಲಿಲ್ಲ. ಆ ಇಂದ್ರಿಯಗಳ ಮೂಲಕ ನಮ್ಗೆ ಬರೋದು. ಸೊ ವಿ ಹ್ಯಾವ್ ಟು ಬ್ರಾಡನ್ ಯುವರ್ ಇಂದ್ರಿಯ ಸ್ಪೆಕ್ಟ್ರಮ್ ಅಂತ. ನೆಕ್ಸ್ಟ್ ಇನ್ನೊಂದು, ಮುಂಕುತಿಮ್ಮನ ಕಗ್ಗದ 530ನೇ ಕಗ್ಗ 530, ನಿನ್ನ ಕಣ್ ಕಿವಿ ಮನಗಳು ಅರಿವಷ್ಟು ನಿನ್ನ ಜಗ. ನಿನ್ನ ನಗಿಸುವ ನಿನ್ನ ನಗೆ ಅಳ ನಗಿಸುವ ಅಳಿಸುವ ಎಲ್ಲ ನಿನ್ನಂಶ. ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವಿಯುವುದು ಮಂಕುತಿಮ್ಮ. ಸಣ್ಣತನ ಸವಿಯುವುದು ಅಂದರೆ ನ್ಯಾರೋ ಮೈಂಡೆಡ್ನೆಸ್ ಕಮ್ಮಿ ಆಗುತ್ತೆ. ಯಾವಾಗ? ಬೈ ರೈಸಿಂಗ್ ಎಬೋವ್ ದಿ ಪೆಟ್ಟಿ ಸೆಲ್ಫಿಶ್ ಇಶ್ಯೂಸ್ ಆಫ್ ಯುವರ್ ಡೇ ಟು ಡೇ ಲೈಫ್, ಬಿಕಮಿಂಗ್ ಬ್ರಾಡ್ ಮೈಂಡೆಡ್. ದ ಹೈಯರ್ ಯು ಗೋ ದ ಬ್ರಾಡರ್ ಈಸ್ ಯುವರ್ ವಿಷನ್. ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ. ದ ವರ್ಲ್ಡ್ ವಿಲ್ ಬಿಕಮ್ ವೆರಿ ಬ್ರಾಡ್ ಇಫ್ ಯುವರ್ ವಿಷನ್ ಈಸ್ ಫ್ರಮ್ ಎ ಹೈಯರ್ ಲೆವೆಲ್. ಸೊ ಡೋಂಟ್ ಬಿ ಕಾಟ್ ಇನ್ ದಿಸ್ ಡೇ ಟು ಡೇ ಸೆಲ್ಫಿಶ್ ಪೆಟ್ಟಿ ಇಶ್ಯೂಸ್. ಬಿಕಮ್ ಸೆಲ್ಫ್ಲೆಸ್. ನಿನ್ನ ಕಣ್ಣು ಕಿವಿ ಮನಗಳು ಅರಿವಷ್ಟು ನಿನ್ನ ಜಗ. ನಿನ್ನ ನಳಿಸುವ ನಗಿಸುವ ಎಲ್ಲ ನಿನ್ನಂಶ. ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವಿಯುವುದು ಮಂಕುತಿಮ್ಮ. ಇನ್ನೊಂದು ನೋಡಿ, ನಾವು ಸುಖವಾಗಿರ್ಬೇಕು ಅಂತ ಎಲ್ರಿಗೂ ಆಸೆ ಇದೆ. ಸುಖ ಯಾರಿಗೆ ಬೇಡ? ಎಲ್ರಿಗೂ ಬೇಕು ಸುಖ. ಆದರೆ ನಾನು ಮಾತ್ರ ಸುಖವಾಗಿರೋದು ಅನ್ನೋದು
ಸರಿ ಇಲ್ಲ ಅದು. ದುಃಖ ನಾವು ಹಂಚ್ಕೊಂಡಷ್ಟು ಜಾಸ್ತಿ ಆಗ್ತಾ ಇರುತ್ತೆ. ವ್ಯಷ್ಟಿ ಮತ್ತು ಸಮಷ್ಟಿ ಅಂತ ಇದೆ. ವ್ಯಷ್ಟಿ ಅಂದರೆ ಒಬ್ಬ ನಾನು, ಸಮಷ್ಟಿ ಅಂದರೆ ಎಲ್ಲ ಸೇರಿ. ವ್ಯಷ್ಟಿ ಅಂದರೆ 1 ರೂಪಾಯಿ, ಸಮಷ್ಟಿ ಅಂದರೆ 2000 ರೂಪಾಯಿ ನೋಟು. ನಾನೊಬ್ಬ ಸರಿಯಾಗಿರಬೇಕು, ಬೇರೆಯವ್ರು ಹೆಂಗಾದರೂ ಇರಲಿ ಅಂದರೆ ಅದೊಂಥರ ಸೆಲ್ಫಿಶ್ ಆಗುತ್ತೆ. ಯುವರ್ ಹ್ಯಾಪಿನೆಸ್ ಇಸ್ ವೆರಿ ಮಚ್ ಲಿಮಿಟೆಡ್ ಆ್ಯಂಡ್ ಟೆಂಪರರಿ. ಶಾಶ್ವತ ಆನಂದ ಸಿಗಬೇಕು ನಿಮಗೆ, ಹೆಚ್ಚು ಆನಂದ ಬ್ಲೀಸ್ ಸಿಗಬೇಕು ಅಂದರೆ ಯು ಶುಡ್ ಬಿಕಮ್ ಎ ಪಾರ್ಟ್ ಆಫ್ ದಿ ಹೋಲ್ ಸೊಸೈಟಿ ಬೀಯಿಂಗ್ ಹ್ಯಾಪಿ. ಇದನ್ನು ನೋಡಿ ಒಟ್ಟು ಬಾಳುವುದ ಕಲಿಯೋ ಮಂಕುತಿಮ್ಮ ಅಂತಾರೆ. 432ನೇ ಕಗ್ಗ, ಪ್ರತ್ಯೇಕ ಸುಖ ಒಲ್ಪದುದು ಗಳಿಗೆ ತೋರ್ಕೆಯದು, ಆತ್ಮವಿಸ್ತಾರವಾಗಿಪುದೇ ನಿತ್ಯ ಸುಖ. ವ್ಯಕ್ತಿ ಜೀವನದ ಸೊಂಪು ಸಮಷ್ಟಿ ಜೀವನದಿ, ಒಟ್ಟು ಬಾಳುವುದ ಕಲಿಯೋ ಮಂಕುತಿಮ್ಮ. ಪ್ರತ್ಯೇಕ ಸುಖ ಅಂದರೆ ನಾನು ಮಾತ್ರ ಸುಖವಾಗಿರಬೇಕು ಅನ್ನೋದು, ಅಲ್ಪದದು ಇಟ್ಸ್ ಎ ವೆರಿ ಲಿಟಲ್ ಒನ್. ಗಳಿಗೆ ತೋರ್ಕೆಯದು ವೆರಿ ಟೆಂಪರರಿ, ವೆರಿ ಶಾರ್ಟ್ ಲಿವ್ಡ್. ಸೊ ಮೈ ಸೆಲ್ಫ್ ಹ್ಯಾಪಿನೆಸ್ ಈಸ್ ಆಫ್ ಲಿಟ್ಲ್ ಅಮೌಂಟ್, ಇಟ್ ಈಸ್ ಹ್ಯಾಪಿನೆಸ್ ನಾಟ್ ಬ್ಲಿಸ್. ಎಲ್ಲರೂ ಸುಖವಾಗಿದ್ದಾಗ, ಅದ್ರ ಜೊತೆಗೆ ನಾನು ಸುಖವಾಗಿದ್ದರೆ ದಟ್ ಈಸ್ ದ ರಿಯಲ್ ಹ್ಯಾಪಿನೆಸ್ ವಿಚ್ ಇಸ್ ಲಾಂಗರ್ ಲಾಸ್ಟಿಂಗ್. ಪ್ರತ್ಯೇಕ ಸುಖ ಅಂದರೆ ಪ್ರೈವೇಟ್ ಹ್ಯಾಪಿನೆಸ್, ನಾನು ಮಾತ್ರ ಸುಖವಾಗಿರಬೇಕು ಅನ್ನೋದು. ಪ್ರತ್ಯೇಕ ಸುಖ ಅಲ್ಪದದು ಗಳಿಗೆ ತೋರ್ಕೆಯದು, ವೆರಿ ಟೆಂಪರರಿ, ವೆರಿ ಶಾರ್ಟ್ ಲಿವ್ಡ್. ಆತ್ಮವಿಸ್ತಾರವಾಗಿಪುದೇ ನಿತ್ಯ ಸುಖ. ನಿತ್ಯ ಸುಖ ಅನಿತ್ಯ ಸುಖ. ನಿತ್ಯ ಸುಖ ಅಂದರೆ ಪರ್ಮನೆಂಟ್ ಹ್ಯಾಪಿನೆಸ್, ಅನಿತ್ಯ ಸುಖ ಅಂದರೆ ಟೆಂಪರರಿ ಹ್ಯಾಪಿನೆಸ್. ದ ವರ್ಲ್ಡ್ಲಿ ಪ್ರೆಷರ್ಸ್, ವರ್ಲ್ಡ್ಲಿ ಪ್ಲೆಜರ್ಸ್ ಆರ್ ಟೆಂಪರರಿ, ಬಟ್ ಪ್ರಾಪಂಚಿಕ ಸುಖ ಅನಿತ್ಯ, ಪಾರಮಾರ್ಥಿಕ ಸುಖ ನಿತ್ಯ. ಬೈ ರಿಯಲೈಸಿಂಗ್ ಗಾಡ್ ಯು ವಿಲ್ ಗೆಟ್ ಎಟರ್ನಲ್ ಬ್ಲಿಸ್, ಲವ್ ಅಂಡ್ ಪೀಸ್. ಫಾರ್ ದಟ್ ಬ್ರಾಡ್ ಮೈಂಡೆಡ್ನೆಸ್ ಇಸ್ ಪ್ರೀ ರಿಕ್ವಿಸಿಟ್ ಎಲಿಜಿಬಿಲಿಟಿ. ಆತ್ಮವಿಸ್ತಾರವಾಗಿಪುದೇ ನಿತ್ಯ ಸುಖ. ಆತ್ಮವಿಸ್ತಾರ ಆಗಬೇಕು, ಟು ಬ್ರಾಡನ್. ಆತ್ಮವಿಸ್ತಾರ ಹೇಗಾಗಬೇಕು? ಬೈ ಲವಿಂಗ್ ಎವರಿಬಡಿ. ಉನ್ನತಿಯೇನು ನಲುಮೇನು ಹೊರಹೊಮ್ಮಿಸುವುದು ನರನ ಉನ್ನತಿಗೆ, ಒಲವಾತ್ಮ ವಿಸ್ತರಣ ಮಂಕುತಿಮ್ಮ ಅಂತಾರೆ. ಒಲವು ಆತ್ಮ ವಿಸ್ತರಣ. ಬೈ ಲವಿಂಗ್ ಎವರಿಬಡಿ ಯುವರ್ ಸೋಲ್ ಎಕ್ಸ್ಪ್ಯಾಂಡ್ಸ್, ಯುವರ್ ಸೋಲ್ ಎಕ್ಸ್ಪ್ಯಾಂಡ್ಸ್ ಬೈ ಲವಿಂಗ್ ಎವರಿಬಡಿ. ಯು ಹ್ಯಾವ್ ಟು ಲವ್ ಯುವರ್ ಫ್ರೆಂಡ್ಸ್, ಯು ಹ್ಯಾವ್ ಟು ಲವ್ ಯುವರ್ ಎನಿಮೀಸ್ ಆಲ್ಸೋ, ಯುವರ್ ಎನಿಮೀಸ್ ಆಲ್ಸೋ. ಇಫ್ ಸಂಬಡಿ ಡಸ್ ಸಮಥಿಂಗ್ ಬ್ಯಾಡ್ ಟು ಮೀ, ವೈ ಶುಡ್ ಐ ಬಿಕಮ್ ಆಂಗ್ರಿ ವಿತ್ ಹಿಮ್? ಈಸ್ ಡೂಯಿಂಗ್ ಸಮಥಿಂಗ್ ರಾಂಗ್, ಫಾರ್ ಇಚ್ ಹಿ ವಿಲ್ ಪೇ ದ ಪೆನಾಲಿಟಿ. ಐ ಹ್ಯಾವ್ ಟು ಬಿ ಗುಡ್ ವಿತ್ ಎವರಿಬಡಿ ರಿಗಾರ್ಡ್ಲೆಸ್ ಆಫ್ ಹೌ ದೇ ಆರ್ ಟುವರ್ಡ್ಸ್ ಮೀ. ಐ ಹ್ಯಾವ್ ಟು ಬಿ ಗುಡ್ ವಿತ್ ಬ್ಯಾಡ್ ಪೀಪಲ್ ಆಲ್ಸೋ, ಬಿಕಾಸ್ ಇನ್ ಮೈ ಇಂಟ್ರೆಸ್ಟ್. ಇಫ್ ಐ ರಿಯಾಕ್ಟ್ ಟು ಬ್ಯಾಡ್ ಪೀಪಲ್ ಇನ್ ಎ ಬ್ಯಾಡ್ ವೇ, ದಟ್ ಸ್ಪಾಯಿಲ್ಸ್ ಮೈ ಪೀಸ್ ಆಫ್ ಮೈಂಡ್. ಐ ವಿಲ್ ಗೆಟ್ BP, ಐ ವಿಲ್ ಗೆಟ್ ಶುಗರ್, ಐ ವಿಲ್ ಗೆಟ್ ಎಸಿಡಿಟಿ. ಸೊ ಐ ಹ್ಯಾವ್ ಕಮ್ ಟು ದಿಸ್ ವರ್ಲ್ಡ್ ವಿತ್ ದಿ ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೈ ಗಾಡ್. ಯು ಲಿವ್ ಎ ಗುಡ್ ಲೈಫ್ ಅಂಡ್ ಕಮ್ ಬ್ಯಾಕ್. ಸೊ ರಿಗಾರ್ಡ್ಲೆಸ್ ಆಫ್ ಹೌ ಅದರ್ಸ್ ಆರ್ ಟು ಯು, ಬೇರೆಯವ್ರು ಹೇಗಿದ್ರು ಕೂಡ ನಾನು ಮಾತ್ರ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ, ಅಕಾರ್ಡಿಂಗ್ ಟು ಮೈ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಮೈ ಕ್ರಿಯೇಟರ್ ಅನ್ಕೊಂಡು ಇದು ಬಿಟ್ಟರೆ ವಿಲ್ ಬಿ ವೆರಿ ವೆರಿ ಪೀಸ್ಫುಲ್. ಈ ಟೆನ್ಷನ್ನು, ಆ್ಯಂಗ್ಸೈಟಿ, ಎಸಿಡಿಟಿ ಎಲ್ಲ ಬರೋದಿಲ್ಲ. ಸೊ ಆತ್ಮವಿಸ್ತಾರ ಆಗೋದು ಅಂದರೆ ಯು ಮಸ್ಟ್ ಲವ್ ಯುವರ್ ಫ್ರೆಂಡ್ಸ್, ಆಲ್ಸೋ ಯುವರ್ ಎನಿಮೀಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆವಾಗ ಎವರಿಬಡೀಸ್ ಹ್ಯಾಪಿನೆಸ್ ಬಿಕಮ್ಸ್ ಯುವರ್ ಹ್ಯಾಪಿನೆಸ್. ಪ್ರತ್ಯೇಕ ಸುಖ ಒಲ್ಪದದು ಗಳಿಗೆ ತೋರ್ಕೆಯದು, ಆತ್ಮವಿಸ್ತಾರವಾಗಿಪುದೇ ನಿತ್ಯ ಸುಖ. ವ್ಯಕ್ತಿ ಜೀವನದ ಸೊಂಪು ಸಮಷ್ಟಿ ಜೀವನದಿ. ಸೊಂಪು ಮೀನ್ಸ್ ರಿಚ್ನೆಸ್. ರಿಚ್ನೆಸ್ ಆಫ್ ಯುವರ್ ಪ್ಲೆಷರ್ ಇನ್ ಲೈಫ್ ಈಸ್ ಬೈ ಬಿಕಮಿಂಗ್ ಒನ್ ವಿತ್ ದ ಹೋಲ್ ಸೊಸೈಟಿ, ನಾಟ್ ಹ್ಯಾವಿಂಗ್ ಯುವರ್ ಓನ್ ಶೆಲ್ ಆಫ್ ಪ್ರೈವೇಸಿ ಆಫ್ ಪೆಟ್ಟಿ ಹ್ಯಾಪಿನೆಸ್. ನೋ, ಲೆಟ್ ಎವರಿಬಡಿ ಬಿ ಹ್ಯಾಪಿ, ದೆನ್ ಆಟೋಮ್ಯಾಟಿಕಲಿ ಯು ವಿಲ್ ಬಿ ಹ್ಯಾಪಿ.
ಒಟ್ಟು ಬಾಳುವುದ ಕಲಿಯೋ ಮಂಕುತಿಮ್ಮ, ಎಲ್ಲರ ಜೊತೆ ಸೇರ್ಕೊಂಡು ಬದುಕದ್ ಕಲ್ತ್ಕೊಳ್ಳಪ್ಪ ಅಂತ ಹೇಳ್ತಾರೆ ನೋಡಿ. ಪ್ರತ್ಯೇಕ ಸುಖವಲ್ಪದುದು ಗಳಿಗೆ ತೋರ್ಪೆಯದು, ಆತ್ಮವಿಸ್ತಾರವಾಗಿಪುದೇ ನಿತ್ಯ ಸುಖ. ವ್ಯಕ್ತಿ ಜೀವನದ ಸಂಪು ಸಮಷ್ಟಿ ಜೀವನದಿ, ಒಟ್ಟು ಬಾಳುವುದ ಕಲಿಯೋ ಮಂಕುತಿಮ್ಮ. ಯಾಕೆಂದ್ರೆ ಇಫ್ ಯು ಆರ್ ಎ ಸೆಲ್ಫಿಶ್ ಫೆಲೋ ಯುವರ್ ಸೋಲ್ ವಿಲ್ ಡ್ರೈ ಅಪ್ ಅಂತ ಹೇಳ್ತಾರೆ. ನೋಡಿ, ಪ್ರತ್ಯೇಕ ಸುಖವ ನೀಂ ಪ್ರತ್ಯೇಕ ಸಂಪದವ ಅತಿ ಆಶೆಯಿಂದ ಅರಸಿ ಮಿಕ್ಕೆಲ್ಲ ಜಗವನ್ನು ಒತ್ತಟ್ಟಿಗೆ ಇಡುವೇನೆ, ನಷ್ಟವಾರಿಗೋ ಮರುಳೇ, ಬತ್ತುವುದು ನಿನ್ನಾತ್ಮ ಮಂಕುತಿಮ್ಮ. ಮಂಕುತಿಮ್ಮನ 619ನೇ ಪದ್ಯ. ಪ್ರತ್ಯೇಕ ಸುಖವ ನೀಂ ಪ್ರತ್ಯೇಕ ಸಂಪದವ ಅತಿ ಆಶೆಯಿಂದ ಅರಸಿ ಮಿಕ್ಕೆಲ್ಲ ಜಗವನ್ನು ಒತ್ತಟ್ಟಿಗೆ ಇಡುವನು ಏನೇ, ನಷ್ಟವಾರಿಗೋ ಮರುಳೇ, ಬತ್ತುವುದು ನಿನ್ನಾತ್ಮ ಮಂಕುತಿಮ್ಮ. ನಾನು ಮಾತ್ರ ಚೆನ್ನಾಗಿರ್ತೀನಿ, ಬೇರೆಯವ್ರು ಹೆಂಗಾದ್ರೂ ಇರಲಿ ಅಂತ ಹೇಳಿದ್ರೆ, ಯುವರ್ ಸೋಲ್ ವಿಲ್ ಡ್ರೈ ಅಪ್ ಬೈ ಬಿಕಮಿಂಗ್ ಒನ್ ವಿತ್ ಎವರಿಬಡಿ, ದೆನ್ ಯು ಹ್ಯಾವ್ ಟು ಬಿ ಹ್ಯಾಪಿ ಇನ್ ಲೈಫ್. ದಟ್ ಇಸ್ ಅ ಪರ್ಮನೆಂಟ್ ಹ್ಯಾಪಿನೆಸ್, ಲಾಂಗರ್ ಲಾಸ್ಟಿಂಗ್ ಹ್ಯಾಪಿನೆಸ್, ಅಂಡ್ ಇಟ್ಸ್ ಅ ಬ್ಲಿಸ್, ದ ಹೈಟ್ ಆಫ್ ಹ್ಯಾಪಿನೆಸ್ ಅಂತನ್ಬಿಟ್ಟು. ನಾವು ಹೇಗಿರ್ಬೇಕು ಅಂದ್ರೆ, ನಾನು ಬೇರೆ ಈ ಪ್ರಪಂಚ ಬೇರೆ ಅಂತಲ್ಲ, ನನಗೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಬೇರೆಯವ್ರಿಗೆ ತೊಂದರೆ ಆಗದಂಗೆ ನಾನು ನೋಡ್ಕೋಬೇಕು ಅಂತನ್ನೋದು. ನೋಡಿ, ತನ್ನಂತೆ ಪರರ ಬಗದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಹೇಳಿದಾನೆ. ಅನ್ನವನು ಎಕ್ಕುವುದು ನನ್ನಿಯೇನು ನುಡಿಯುವುದು, ತನ್ನಂತೆ ಪರರ ಬಗದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ನನ್ನೇನು ನುಡಿಯುವುದು ಅಂದ್ರೆ ಟ್ರೂತ್, ಸತ್ಯವನ್ನು ಹೇಳೋದು. ಅನ್ನವನು ಎಕ್ಕುವುದು ಡೊನೇಷನ್ಸ್, ದಾನ. ಅನ್ನವನು ಎಕ್ಕುವುದು ನನ್ನೇನು ನುಡಿಯುವುದು, ತನ್ನಂತೆ ಪರರ ಬಗದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಮಂಕುತಿಮ್ಮನ 803ನೇ ಪದ್ಯ. ಎಲ್ಲರೊಳು ತಾನು ತನ್ನೊಳಗೆ ಎಲ್ಲರೂ ಇರುವ ಬೋಲ್, ಎಲ್ಲೆಲ್ಲಿಯೂ ನೋಡಿ ನಡೆದು ನಗುತ ಅಳುತ ಬೆಲ್ಲ ಲೋಕಕ್ಕಾಗಿ ತನಗೆ ತಾ ಕಲ್ಲಾಗಬಲ್ಲವನೇ ಮುಕ್ತನಾದ ಮಂಕುತಿಮ್ಮ. ಬೆಲ್ಲ ಲೋಕಕ್ಕಾಗಿ ತನಗೆ ತಾ ಕಲ್ಲಾಗಬಲ್ಲವನು. ನನಗ್ ಕಷ್ಟ ಬಂದ್ರೆ ಕಲ್ಲು ಬಂಡೆ ತರ ಇರಬೇಕು, ಬೇರೆಯವ್ರಿಗೆ ಕಷ್ಟ ಬಂದ್ರೆ ಬೆಲ್ಲದ ತರ ಕರ್ಗೋಗ್ಬೇಕು. ನನ್ನ ನೋವನ್ನು ನಾನು ಅನುಭವಿಸಿದ್ರೆ ನಾನು ಬದುಕಿದ್ದೀನಿ ಅಂತ ಅರ್ಥ. ಬೇರೆಯವ್ರ ನೋವನ್ನು ನಾನು ಅನುಭವಿಸಿದ್ರೆ ಮನುಷ್ಯನಾಗಿ ಬದುಕಿದ್ದೀನಿ ಅಂತ ಅರ್ಥ. ಬೆಲ್ಲ ಲೋಕಕ್ಕಾಗಿ ತನಗೆ ತಾ ಕಲ್ಲಾಗಬಲ್ಲವನೇ ತನ್ನೆಲ್ಲ ಮಂಕುತಿಮ್ಮ. ಎಲ್ಲರಳು ತಾನು ತನ್ನೊಳಗೆ ಎಲ್ಲರೂ ಇರುವ ಓಲ್, ಎಲ್ಲೆಲ್ಲಿಯೂ ನೋಡಿ ನಗೆದು ನಗುತ ಅಳುತ ಬೆಲ್ಲ ಲೋಕಕ್ಕಾಗಿ ತನಗೆ ತಾ ಕಲ್ಲಾಗಬಲ್ಲವನೇ ಮುಕ್ತನೆಲ್ಲ ಮಂಕುತಿಮ್ಮ. ನಾವು ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂಬಾಳು, ಕತ್ತಲೆಯ ಮಡಕು ಮೂಲಗಳ ಸೇರದಿರು. ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸತ್ವ, ಮೃತ್ಯು ನಿನಗಲ್ಪತೆಯ ಮಂಕುತಿಮ್ಮ. ವಿಸ್ತಾರದಲ್ಲಿ ಬಾಳು, ವಿಶಾಲವಾಗಿ ಬಾಳ್ಬೇಕು ನಾವು. ವೈಶಾಲ್ಯದಿಂಬಾಳು, ಕತ್ತಲೆಯ ಮೊಡಕು ಮೂಲಗಳ ಸೇರಿದ್ರೆ ಅಂದ್ರೆ, ಕತ್ತಲೆಯ ಮೊಡಕು ಮೂಲಗಳು ಅಂದ್ರೆ ಸಣ್ಣ ಸಣ್ಣ ಸಂಧಿಗಳು. ಬೀನ್ ಲೈಟ್ನೆಸ್, ನಾಟ್ ಇನ್ ಡಾರ್ಕ್ನೆಸ್ ಅಂತ ಹೇಳ್ತಾರೆ, ಬೀನ್ ದ ಲೈಟ್. ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂಬಾಳು, ಕತ್ತಲೆಯ ಮೊಡಕು ಮೂಲಗಳ ಸೇರದಿರು. ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸತ್ವ, ಮೃತ್ಯು ನಿನಗೆ ಅಲ್ಪತೆಯ ಮಂಕುತಿಮ್ಮ. ಅಲ್ಪತೆ ಅಂದರೆ ನ್ಯಾರೋ ಮೈಂಡೆಡ್ನೆಸ್, ದಟ್ ಈಸ್ ಡೆತ್. ಬ್ರಾಡ್ ಮೈಂಡೆಡ್ನೆಸ್ ಈಸ್ ಲೈಫ್. ಅಲ್ಪತೆ ಅನ್ನೋದು ನಿನಗೆ ಮೃತ್ಯು, ವಿಶಾಲತೆ ಅನ್ನೋದು ಜೀವನ. ಬ್ರಾಡ್ ಆಗಿರಬೇಕು, ಎಷ್ಟು ಎಲ್ಲೆಲ್ಲೂ ನಾವು ಹರಡ್ಕೊಂಡಿರ್ಬೇಕು ಅಂದ್ರೆ ಸೂರ್ಯನ ಕಿರಣದ ತರ. ಸೂರ್ಯನ ಕಿರಣ ಇಲ್ಲದೆ ಪ್ರಪಂಚದಲ್ಲಿ ನೋ ಲೈಫ್ ಕ್ಯಾನ್ ಎಕ್ಸಿಸ್ಟ್ ವಿಥೌಟ್ ಸನ್ ರೇಸ್. ಅಂಡ್ ಸನ್ ರೇಸ್ ಡೋಂಟ್ ಸ್ಪೇರ್ ಎನಿ ಏರಿಯಾ, ದೇ ಎಂಟರ್ ನೂಕ್ ಅಂಡ್ ಕಾರ್ನರ್ಸ್ ಆಫ್ ದಿಸ್ ವರ್ಲ್ಡ್. ಎಲ್ಲೆಲ್ಲೂ ಇರುತ್ತೆ ಸನ್ ಕಿರಣ. ಸೂರ್ಯನ ಕಿರಣ ಹರಡೋದು
ಬಹಳ ವಿಶಾಲವಾಗಿರುತ್ತೆ, ವಿಸ್ತಾರವಾಗಿರುತ್ತೆ. ದಟ್ ಈಸ್ ಲೈಫ್ ಗಿವಿಂಗ್ ಸನ್ರೇಸು. ನಾವು ಆ ರೀತಿ ಇರಬೇಕು, ಬೇರೆಯವ್ರಿಗೆ ಜೀವನ ಕೊಡೋ ಥರ ಇರಬೇಕು, ಬಹಳ ವಿಶಾಲವಾಗಿರಬೇಕು, ಎಲ್ಲೆಲ್ಲೂ ಇರಬೇಕು. ಎಲ್ಲರಳು ತಾನು ತನ್ನೊಳಗೆ ಎಲ್ಲರೂ ಇರುವವಳು, ಎಲ್ಲೆಲ್ಲಿಯೂ ನೋಡಿ ನಡೆದು ನಗುತ್ತಾ ಅಳುತ್ತಾ ಬೆಲ್ಲ ಲೋಕಕ್ಕಾಗಿ ತನಗೆ ತಾ ಕಲ್ಲಾಗಬಲ್ಲವನೇ ಮುಕ್ತನಲ್ಲ ಮಂಕುತಿಮ್ಮ. ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂದ ಬಾಳು, ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು. ಭಾಸ್ಕರನ, ಭಾಸ್ಕರ ಅಂದರೆ ಸನ್, ಸೂರ್ಯ, ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸತ್ವ. ಮೃತ್ಯು ನಿನಗೆ ಅಲ್ಪತೆಯೋ? ಅಲ್ಪತೆ ಅನ್ನೋದು ಮೃತ್ಯು, ವಿಶಾಲತೆ ಅನ್ನೋದು ಜೀವನ. ನ್ಯಾರೋ ಮೈಂಡೆಡ್ನೆಸ್ ಡೆತ್. ಯುವರ್ ಸೋಲ್ ವಿಲ್ ಡ್ರೈ ಅಪ್ ಬೀಯಿಂಗ್ ನ್ಯಾರೋ ಮೈಂಡೆಡ್ ಅಂಡ್ ಸೆಲ್ಫಿಶ್ ಹೇಳಿದಾರೆ ನೋಡಿ. ಅದು ಒಬ್ಬನು ಊಟದಲ್ಲಿ ಸವಿಯಿಲ್ಲ ಸಗವು, ಇದು ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂದ ಬಾಳು ಅನ್ನೋದು ಮಂಕುತಿಮ್ಮನ 913ನೇ ಪದ್ಯ. ಕೆಲವು ಇದರಲ್ಲಿ ಕೆಲವರ ಹತ್ರ ಮಂಕುತಿಮ್ಮನ ಕಗ್ಗದ ಪುಸ್ತಕ ಇರುತ್ತೆ, ಕೊನೆಯಲ್ಲಿ ಇಂಡೆಕ್ಸ್ ಕೊಟ್ಟಿರ್ತಾನೆ, ಅದರಲ್ಲಿ ಅಕಾರ್ಡಿಂಗ್ ಟು ಆಲ್ಫಾಬೆಟಿಕಲ್ ಆರ್ಡರ್ ಯು ಕ್ಯಾನ್ ಸರ್ಚ್. ಆದರೂ ಕೆಲವು ನಂಬರ್ಗಳು ಗೊತ್ತಿದ್ರೆ ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಸುಲಭ ಆಗುತ್ತೆ. ಅದಕ್ಕೆ ಒಂದು ಸಂಖ್ಯೆ ಹೇಳ್ತಾ ಇದ್ದೀನಿ, ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂದ ಬಾಳು ಅನ್ನೋದು 913ನೇ ಪದ್ಯ. 430, 430. ಒಬ್ಬನು ಊಟದಲ್ಲಿ ಸವಿಯಿಲ್ಲ ಸೊಗವಿಲ್ಲ, ಇಬ್ಬರು ಆಗುವನೆಂದೆನಂತೆ ಪರಬೊಮ್ಮನ್. ಹೆಬ್ಬದುಕನು ಒಂಟಿತನದಳೇನು ಬದುಕಿದೆಯೋ, ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ, ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ. ಹೆಬ್ಬದುಕನು ಒಂಟಿತನದೊಳೇನು ಬದುಕುವೆಯೋ. ಒಂಟಿತನ ನೋಡಿ, ಒಬ್ಬ ಇದ್ದಾನೆ, ಅವನು ಊಟ ಮಾಡಬೇಕು, ಹೋಟ್ಲಿಗೆ ಹೋಗ್ತಾನೆ, ಒಬ್ಬನೇ ಇದ್ದಾನೆ ಅವನು. ಹೋಟ್ಲಿಗೆ ಹೋಗ್ತಾನೆ, ಎಷ್ಟೋ ಟೇಬಲ್ಗಳಿರುತ್ತೆ, ಯಾರು ಇಲ್ದಿರೋ ಒಂದು ಟೇಬಲ್ಗೆ ಹೋಗ್ತಾನೆ, ಅಲ್ಲಿ ಕೂತ್ಕೊಳ್ತಾನೆ, ಸೈಲೆಂಟ್ ಆಗಿರ್ತಾನೆ, ಬಿಕಾಸ್ ಈಸ್ ಅಲೋನ್. ವೇಟರ್ ಬಂದು ಕೇಳ್ತಾನೆ, ಏನೋ ಇವನು ಆರ್ಡರ್ ಮಾಡ್ತಾನೆ, ಸೈಲೆಂಟಾಗಿ ಕೂತಿರ್ತಾನೆ. ವೇಟರ್ ಏನೋ ತಂದು ಕೊಡ್ತಾನೆ, ತಲೆ ಬಗ್ಗಿಸ್ಕೊಂಡು ಸೈಲೆಂಟಾಗಿ ತಿಂದ್ಬಿಟ್ಟು 10 ನಿಮಿಷಕ್ಕೆ ಹೋಟ್ಲಿಂದ ಹೊರಗೆ ಹೋಗ್ಬಿಡ್ತಾನೆ. ಅದು ಒಂಟಿ ಜೀವನ. ಅದು ಇನ್ನೊಂದು ಸ್ಟೂಡೆಂಟ್ಸ್ ಗ್ಯಾಂಗ್ ಬರುತ್ತೆ, ಒಂದು 8-10 ಜನ ಸ್ಟೂಡೆಂಟ್ಸು ಒಟ್ಟಿಗೆ ಬರ್ತಾರೆ ಹೋಟ್ಲಿಗೆ, ಒಂದು 2 ಟೇಬಲ್ನ ಒಟ್ಟಿಗೆ ಸೇರಿಸ್ಬಿಡ್ತಾರೆ, ಟೇಬಲ್ ಸುತ್ತಲೂ ಕೂತ್ಕೋತಾರೆ, ಜೋಕ್ಸು, ಹರಟೆ ಹೊಡೆಯೋದು, ಇವನು ಅವನ ಕಾಲು ಎಳೆಯೋದು, ಅವನು ಇವನ ಕಾಲು ಎಳೆಯೋದು, ಆರ್ಡರ್ ಮಾಡೋದು, ಯಾರ್ಯಾರು ಬೇಕೋ ಆರ್ಡರ್ ಮಾಡೋದು, ಬಿಲ್ ಬಂದಾಗ ಎಲ್ಲರೂ ಹಂಚ್ಕೊಳ್ಳೋದು, ಇಷ್ಟೆಲ್ಲ ಅವ್ರದ್ದು ತಿಂಡಿ ಕಾರ್ಯಕ್ರಮ ಮುಗಿಯೋದು 1 ಗಂಟೆ ಆಗ್ಬಿಡುತ್ತೆ. ಲೈಫ್ ಆರಾಮಾಗಿ ಕಳೀತಾರೆ, ಜೋಕ್ಸ್ ಮಾಡಿಕೊಂಡು, ಒಬ್ರಿಗೊಬ್ರು ಪ್ರಾಬ್ಲಮ್ ಹೇಳ್ಕೊಂಡು, ಒಬ್ರಿಗೊಬ್ರು ಸಾಂತ್ವನ ಮಾಡಿಕೊಂಡು, ಧೈರ್ಯ ಕೊಟ್ಕೊಂಡು ಜೀವನದ ಎಲ್ಲ ಅನುಭವಗಳನ್ನ ಜೊತೆಯಲ್ಲೇ ಅವರು ಫೇಸ್ ಮಾಡ್ತಾರೆ. ಅವ್ರಿಗೆ 1 ಗಂಟೆ ಅನ್ನೋದು 10 ನಿಮಿಷಕ್ಕೆ ಕಳೆದೋಗ್ಬಿಡುತ್ತೆ. ಈ ಒಂಟಿಯಾಗಿ ಹೋಗಿರ್ತಾನಲ್ಲ ಅವ್ರಿಗೆ 10 ನಿಮಿಷನೇ 1 ಗಂಟೆ ಥರ ಆಗುತ್ತೆ. ಬರೀ ಒಂದು ಹೋಟ್ಲ್ ವಿಸಿಟ್ ಮಾತ್ರ ಅಲ್ಲ, ನಮ್ಮ ಜೀವನನೂ ಹಾಗೇನೆ. ಈ ಒಂಟಿ ಆಗ್ಬಿಟ್ರೆ ಲೈಫ್ ಬಿಕಮ್ಸ್ ವೆರಿ ಡ್ರ್ಯಾಗಿಂಗ್ ಅಂಡ್ ಬೋರಿಂಗ್. ಯು ಫೀಲ್ ಆಸ್ ಇಫ್ ಯು ಆರ್ ಲಿವಿಂಗ್ ಎ ವೆರಿ ಲಾಂಗ್ ಲೈಫ್ ಅಂತ ಅನ್ಸುತ್ತೆ. ಬಟ್ ಇಫ್ ಯು ಮಿಕ್ಸ್ ವಿತ್ ಎವರಿಬಡಿ ಅಂಡ್ ಎಂಜಾಯ್ ಲೈಫ್ ಟುಗೆದರ್ ಯುನೋ ಬೈ ಹ್ಯಾವಿಂಗ್ ಬ್ರಾಡ್ ಮೈಂಡೆಡ್ನೆಸ್, ದ ಲೈಫ್ ಬಿಕಮ್ಸ್ ವೆರಿ ಶಾರ್ಟ್. ಏನಪ್ಪ ಇದಕ್ಕಿದ್ದಂಗೆ ಮುದುವೆ ತರ ಆಲ್ರೆಡಿ ಆಲ್ರೆಡಿ ಹ್ಯಾವ್ ಬಿಕಮ್ ಬೋಲ್ಡ್ ಅಂತ ಹೇಳ್ತಾನೆ. ಜೀವನದಲ್ಲೂ ಅಷ್ಟೇ, ಎಲ್ರ ಜೊತೆ ಇರಬೇಕು. ಇವಾಗ ಸೃಷ್ಟಿಕರ್ತ ಇದ್ದಾನೆ ದೇವರು ಬ್ರಹ್ಮ, ಅವನು ಒಂಟಿಯಾಗೇ ಇದ್ದ, ಅವನು ಒಂಟಿಯಾಗಿ ಇದ್ದು ಇದ್ದು ಅವನಿಗೆ ಬೋರ್ ಆಯ್ತು, ಅದಕ್ಕೇನಪ್ಪ ಮಾಡೋದು, ನಮ್ಮ ಕಂಪ್ನಿಗೆ ಇರಲಿ ಅಂತ ಈ ಮಾಯೆಯನ್ನು ಪ್ರಪಂಚ ಸೃಷ್ಟಿ ಮಾಡ್ದ. ಅಂತ ದೇವರೇ ಕೂಡ ಒಂಟಿಯಾಗಿರ್ಲಿಕ್ಕಾಗಲಿಲ್ಲ, ಹಿ ವಾಂಟೆಡ್ ಕಂಪ್ನಿ. ನೀನೇ ಅದಕ್ಕೆ ಒಂಟಿಯಾಗಿದ್ದೀಯಪ್ಪ. ಇಟ್ ಈಸ್ ನಾಟ್ 10 ಡೇಸ್ ಆರ್ 15 ಡೇಸ್ ಆರ್ 1 ಮಂತ್ ಲೈಫ್, ಇಟ್ ಈಸ್ 70, 80, 90 ಇಯರ್ಸ್ ಲೈಫ್. ಸಚ್ ಎ ಲಾಂಗ್ ಲೈಫ್, ಹೌ ಕ್ಯಾನ್ ಯು ಲಿವ್ ಅಲೋನ್? ಐ ಸೇ ಬಿ ಇನ್ ಎ ಗ್ರೂಪ್, ಎಂಜಾಯ್ ಅಂಡ್ ಸಫರ್ ದ ಲೈಫ್ ಇನ್ ಎ ಗ್ರೂಪ್. ಇಟ್ ವಿಲ್ ಗೆಟ್ ಡಿವೈಡೆಡ್, ಯು ನೋ ದಟ್ಸ್ ವೆರಿ ಇಂಪಾರ್ಟೆಂಟ್. ಹ್ಯಾಪಿನೆಸ್ ಅನ್ನೋದು ಇಟ್ ಮಲ್ಟಿಪ್ಲೈಸ್ ವೆನ್ ಯು ಶೇರ್, ಬರೇ ಸಾರೋ ಡಿವೈಡ್ಸ್, ಬಿಕಮ್ಸ್ ಲೆಸ್ ಅಂಡ್ ಲೆಸ್ ವೆನ್ ಯು ಶೇರ್ ಅಂತ ಹೇಳ್ತಾರೆ. ಒಬ್ಬನು ಊಟದಲ್ಲಿ, ಒಬ್ಬನು ಉಣವ ಊಟದಲ್ಲಿ ಸವಿಯಿಲ್ಲ ಸೊಗವಿಲ್ಲ, ಇಬ್ಬರಾಗುವನೆಂದನಂತೆ ಪರಬೊಮ್ಮನ್.
ಬೊಮ್ಮನೇ ದ ಕ್ರಿಯೇಟರ್ ಹಿಮ್ಸೆಲ್ಫ್ ಗಾಟ್ ಬೋರ್ಡ್ ಆಫ್ ಬೀಯಿಂಗ್ ಅಲೋನ್. ಈ ಕ್ರಿಯೇಟೆಡ್ ಮಾಯಾ ದಿಸ್ ವರ್ಲ್ಡ್ ಫಾರ್ ಇಸ್ ಕಂಪನಿ ಹಂಗಿರ್ಬೇಕಾರೆ ಹಬ್ಬದಕ್ಕೂ. ಇಟ್ ಇಸ್ ನಾಟ್ ಜಸ್ಟ್ 15 ಡೇಸ್ 1 ಮಂತ್ ಲೈಫ್, ಇಟ್ ಈಸ್ 80-90 ಇಯರ್ಸ್ ಲೈಫ್. ಹಬ್ಬದಕ್ಕೂ ಒಂಟಿದೊಳಿದೆ, ಒಂಟಿತನದೊಳೇನು ಬದುಕುವೆಯೋ, ತಬ್ಬಿಕೊಳ್ಳೋ ವಿಷವನ್ನು ಮಂಕುತಿಮ್ಮ. 430 ಅಂದರೆ ಬಹಳ ಒಂದು ಮುಖ್ಯವಾದ ಒಂದು ವಿಷಯ ಇದ್ದಿದ್ದು ನಾವು ನೋಡ್ಬೇಕು. ನೀವು ಸಿ ದ ಹೋಲ್ ಯೂನಿವರ್ಸ್ ಈಸ್ ಮೈ ಎಕ್ಸ್ಟೆಂಡೆಡ್ ಬಾಡಿ ಅಂತಾರೆ. ದ ಹೋಲ್ ಯೂನಿವರ್ಸ್ ಈಸ್ ಮೈ ಎಕ್ಸ್ಟೆಂಡೆಡ್ ಬಾಡಿ ಅಂತ ಹೇಳಿದ್ರೆ ಸಾಲದು, ನಾನು ಹೋಲ್ ಯೂನಿವರ್ಸ್ ಆಗಿರುವ ಸ್ಥಿತಿಯನ್ನು ಅನುಭವಿಸ್ಕೊಂಡಿರಬೇಕು. ಆದ್ದರಿಂದ ನಮಗೆ ಯಾರ ಮೇಲೂ ಕೂಡ ನಮಗೆ ದ್ವೇಷ ಕೋಪ ಬರದೇ ಇಲ್ಲ. ಇದು ಬಹಳ ಮುಖ್ಯವಾದ ವಿಷಯ ನೋಡಿ, ದಯವಿಟ್ಟು ಗಮನಿಸಿ. ನೀವು ನಾನು ಊಟ ಮಾಡ್ತಿರ್ಬೇಕಾದ್ರೆ ಕೆಲವು ಸತಿ ಹಲ್ಲು ಕಡ್ಕೊಂಡ್ಬಿಡ್ತೀವಿ ನಾವು, ನಮ್ಮ ಹಲ್ಲು ನಾಲ್ಗೆನ್ ಕಡ್ದು ಬಿಡುತ್ತೆ, ಹಲ್ಲು ನಾಲ್ಗೆನ್ ಕಡ್ದು ಬಿಡುತ್ತೆ ಊಟ ಮಾಡ್ಬೇಕಾದ್ರೆ ನೋವಾಗತ್ತೆ. ನಾ ನಾಲ್ಗೆನ್ ಕಡ್ದು ಬಿಡ್ತು ಅಂತ ಕೊಟ್ಟು ಹಲ್ಲಿಗೆ ನಾ ಒಡೆಯಲ್ಲ, ಹಲ್ಲನ್ನು ಕೀಳಿಸ್ಕೊಡಲ್ಲ. ಏಕೆಂದ್ರೆ ಇದು ನನ್ನ ಹಲ್ಲು, ನನ್ನ ಹಲ್ಲು ಆದ್ರಿಂದ ಅದ್ರಿಂದ ತೊಂದರೆ ಆದರೂ ಕೂಡ ನಾನು ಸಹಿಸ್ಕೊಳ್ತೀನಿ, ನಡ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ಕಾಲು ಎಡವು ಬಿಡತ್ತೆ, ಬಿದ್ದು ಬಿಡ್ತೀನಿ, ತಲೆಗೆ ಪೆಟ್ಟಾಗತ್ತೆ. ನನ್ನ ಕಾಲು ಕೆಡವು ಬಿಡ್ತು ಅಂತ ಕಾಲನ್ನ ನಂಗೆ ಕಟ್ ಮಾಡ್ಕೊಂಬಿಡಲ್ಲ, ಯಾಕೆಂದ್ರೆ ಅದು ನನ್ನ ಕಾಲು. ಅದರಿಂದ ನಂಗೆ ತೊಂದರೆ ಆದರೂ ಕೂಡ ಸಹಿಸ್ಕೊಳ್ತೀನಿ ನಾನು. ಒಂದ್ಸತಿ ಮುಖ ತೊಳ್ಕೋಬೇಕಾದ್ರೆ ನಮ್ಮ ಬೆರಳು ಕಣ್ಣಿಗೆ ಚುಚ್ಕೊಂಡ್ಬಿಡತ್ತೆ ಆಕ್ಸಿಡೆಂಟ್ ಆಗಿ. ನನ್ನ ಕಣ್ಣಿಗೆ ಚುಚ್ಚಿಬಿಡ್ತು ಅಂತ ಬೆರಳಿಗೆ ನಾವು ವೇಟ್ ಕೊಡಲ್ಲ, ಕಟ್ ಮಾಡ್ಕೊಂಬಿಡಲ್ಲ. ಅದರಿಂದ ನನಗೆ ತೊಂದರೆ ಆದರೂ ಕೂಡ ಸಹಿಸ್ಕೊಳ್ತೀನಿ, ಯಾಕೆಂದರೆ ಅದು ನನ್ನ ಬೆರಳು. ಅದೇ ರೀತಿ ಈ ಪ್ರಪಂಚವೇ ನಾನು ಅನ್ಕೊಂಬಿಟ್ರೆ, ಈ ಪ್ರಪಂಚದಿಂದ ನನಗೇನು ತೊಂದರೆ ಆದರೂ ಕೂಡ ಅದನ್ನು ಸಹಿಸ್ಕೊಳ್ತೀನಿ, ಯಾಕೆಂದರೆ ಪ್ರಪಂಚ ನಾನು. ದಿಸ್ ಈಸ್ ದಿ ಅಡ್ವಾಂಟೇಜ್ ಆಫ್ ಬಿಕಮಿಂಗ್ ಬ್ರಾಡ್ ಮೈಂಡೆಡ್. ಸೊ ಯು ವಿಲ್ ನೆವರ್ ಹರ್ಟ್, ಯು ವಿಲ್ ನೆವರ್ ಗೆಟ್ ಹರ್ಟ್ ಆರ್ ಬಿಕಮ್ ಆಂಗ್ರಿ ಆರ್ ಜೆಲಸಿ ಅಗೇನ್ಸ್ಟ್ ಎನಿಬಡಿ ಹೂ ಕಾಸಸ್ ಹಾರ್ಮ್ ಟು ಯು, ಬಿಕಾಸ್ ಈಸ್ ಎ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಯುವರ್ ಸೆಲ್ಫ್. ಯು ಲರ್ನ್ ಟು ಟಾಲರೇಟ್ ದ ಟ್ರಬಲ್ಸ್ ಗಿವನ್ ಬೈ ಅದರ್ಸ್ ಅಂಡ್ ದಟ್ ವಿಲ್ ಬಿ ಇನ್ ದ ಗ್ರೇಟ್ ಇಂಟ್ರೆಸ್ಟ್ ಆಫ್ ಯುವರ್ಸ್. ಇಟ್ ಅವಾಯ್ಡ್ಸ್ ಯುವರ್ ಬಿ ಪಿ ಆರ್ ಶುಗರ್ ಆರ್ ಟೆನ್ಷನ್ ಆರ್ ಅಸಿಡಿಟಿ. ಸೊ ಬೈ ಬಿಕಮಿಂಗ್ ಬ್ರಾಡ್ ಮೈಂಡೆಡ್ ಆಟೋಮ್ಯಾಟಿಕಲಿ ಯು ಸ್ಟಾರ್ಟ್ ಲರ್ನಿಂಗ್ ಟು ಟಾಲರೇಟ್ ಅದರ್ಸ್ ಇನ್ ಲೈಫ್, ಟ್ರಬಲ್ಸ್ ಗಿವನ್ ಬೈ ಅದರ್ಸ್ ಇನ್ ಲೈಫ್. ಐ ವಾಂಟ್ ಟು ಬಿ ಗುಡ್ ರಿಗಾರ್ಡ್ಲೆಸ್ ಆಫ್ ಹೌ ಅದರ್ಸ್ ಟು ಮೀ ಮೈ ಓನ್ ಇಂಟ್ರೆಸ್ಟ್. ದಟ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಐ ಎಂಟರ್ಡ್ ದಿಸ್ ವರ್ಲ್ಡ್ ಅಂತಿರ್ಬೇಕು ನೋಡಿ. ಇವಾಗ ಯೂನಿವರ್ಸ್ ಅದಕ್ಕೆ ಹೇಳಿದ್ದು ಎರಡಲ್ಲ ಒಂದೇ, ದ ಹೋಲ್ ಯೂನಿವರ್ಸ್ ಇಸ್ ಒನ್, ಐ ಆಮ್ ಎ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಟ್ ಒನ್. ಅದ್ವೈತ ಅಂತ ಅಂದ್ಬಿಟ್ಟು ಅದ್ವೈತ ತಾನಾಗ ಯುದ್ಧವಿನ್ನಾರೊಡನೆ ಬುದ್ಧಿಯಂ ತನ್ನ ನೆರೆತಂಗೆ ಲೋಕದ ಗುದ್ದಾಟವಿಲ್ಲ ಸರ್ವಜ್ಞ. ಅದ್ವೈತ ಫಿಲಾಸಫಿ ಇನ್ 3 ಸೆಂಟೆನ್ಸ್ ಸರ್ವಜ್ಞ ಹೇಳ್ಬಿಟ್ಟಿದ್ದಾನೆ. ಅದ್ವೈತ ತಾನು ಹಾಗೆ ಅಂದರೆ ಬೇರೆಯವರು ಇಲ್ಲ, ದೇರ್ ಇಸ್ ನೋ ಅದರ್ಸ್. ಅದ್ವೈತ ತಾನಾಗೆ ಯುದ್ಧವಿನ್ನಾರೊಡನೆ ಬುದ್ಧಿಯಂ ತನ್ನ ನೆರೆತಂಗೆ ಲೋಕದ ಗುದ್ದಾಟವಿಲ್ಲ ಸರ್ವಜ್ಞ. ಆ ರೀತಿ ಬದುಕ್ತವ್ರು ಇದ್ದಾರೆ, ರಮಣ ಮಹರ್ಷಿಗಳು. ಯಾರೋ ಹೋಗಿ ಅವರು ಪ್ರಶ್ನೆ ಕೇಳ್ತಾರೆ ರಮಣ ಮಹರ್ಷಿಯವ್ರನ್ನ, ಸ್ವಾಮಿ ಹೌ ಟು ಮ್ಯಾನೇಜ್ ಅದರ್ಸ್ ಅಂತ. ಇವ್ರೇನೇನೋ ನಿರೀಕ್ಷೆ ಮಾಡಿರ್ತಾರೆ ಸ್ವಾಮೀಜಿಗಳು, ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ, ಪೇಷನ್ಸ್ ಇರಬೇಕು, ಕೋಪ ಮಾಡ್ಕೋಬಾರ್ದು, ದ್ವೇಷ ಇರಬಾರ್ದು ಅಂತ ಏನೇನೋ ಹೇಳ್ತಾರೆ ಅನ್ಕೊಂಡಿರ್ತಾರೆ. ರಮಣ ಮಹರ್ಷಿಗಳು ಏನು ಹೇಳ್ತಾರೆ ಗೊತ್ತಾ, ಹೌ ಟು ಮ್ಯಾನೇಜ್ ಅದರ್ಸ್ ಅಂದರೆ ದೇರ್ ಆರ್ ನೋ ಅದರ್ಸ್ ಅಂತಾರೆ. ದೇರ್ ಆರ್ ನೋ ಅದರ್ಸ್, ವೆರಿ ದಿ ಕ್ವಶನ್ ಆಫ್ ಮ್ಯಾನೇಜಿಂಗ್. ಹೋಲ್ ಥಿಂಗ್ ಈಸ್ ಯುವರ್ ಸೆಲ್ಫ್. ಹೋಲ್ ಯೂನಿವರ್ಸ್ ಈಸ್ ಮೈ ಎಕ್ಸ್ಟೆಂಡೆಡ್ ಬಾಡಿ ಅನ್ನೋ ಒಂದು ಕಾನ್ಸೆಪ್ಟ್ನ ಅನುಭವಿಸ್ಕೊಂಡಿರಬೇಕು, ಹೇಳೋದ್ರ ಪ್ರಯೋಜನ ಇಲ್ಲ. ಯಾವುದೇ ಒಂದು ಜ್ಞಾನ ತಿಳ್ಕೊಂಡ್ರ ಪ್ರಯೋಜನ ಇಲ್ಲ ಅನ್ಲೆಸ್ ಯು ಎಕ್ಸ್ಪೀರಿಯನ್ಸ್ ಇಟ್.
ಇದು ಕೂಡ ಬಹಳ ಮುಖ್ಯವಾದ ವಿಷಯ ನೋಡಿ. ನೀವೆಷ್ಟು ತಿಳ್ಕೊಂಡಿರ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ತಿಳ್ಕೊಂಡಿದ್ರ ಅನ್ನೋ ಮುಖ್ಯನೇ ಅಲ್ಲ, ಎಷ್ಟನ್ನ ನೀವು ಅನುಭವಿಸ್ಕೊಂಡಿದ್ದೀರಾ, ಎಷ್ಟನ್ನ ಅನುಷ್ಠಾನಕ್ಕೆ ತಂದಿದ್ದೀರಾ, ಇಂಪ್ಲಿಮೆಂಟ್ ಮಾಡಿದ್ದೀರಾ. ಇನ್ಫಾರ್ಮೇಷನ್, ಇಂಪ್ಲಿಮೆಂಟೇಷನ್, ಟ್ರಾನ್ಸ್ಫರ್ಮೇಷನ್, ನಿಮಗೆ ಅದರಿಂದ ಸುಧಾರಣೆ ಆಗಬೇಕು, ಅದು ಬಹಳ ಮುಖ್ಯ. ಇವಾಗ ತಿಳ್ಕೊಳ್ಳೋದು ಅಂದರೆ ನಾಲೆಡ್ಜ್ ಅಂದರೆ ಅದು ಜ್ಞಾನ ಅನ್ನೋದು ಮೆದುಳಿಗೆ ಸಂಬಂಧಪಟ್ಟಿದ್ದು, ಅನುಭವ ಅನ್ನೋದು ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಮೆದುಳಿನಿಂದ ಹೃದಯಕ್ಕೆ ಇಳಿಬೇಕು ಜ್ಞಾನ ಅನ್ನೋದು, ಆವಾಗಲೇ ನಮ್ಗೆ ಪ್ರಯೋಜನ ಆಗೋದು. ಇವಾಗ ಒಬ್ಬನಿಗೆ ಬಾಯಾರಿಕೆ ಆಗಿದೆ, ಅವನಿಗೆ ನೀರಿನ ಬಗ್ಗೆ ಜ್ಞಾನ ಕೊಟ್ಟರೆ ಅವನಿಗೆ ಬಾಯಾರಿಕೆ ಕಮ್ಮಿ ಆಗತ್ತಾ? ನೀರು ಅಂದರೆ ಕಲರ್ಲೆಸ್ ಲಿಕ್ವಿಡು, ಅದು ಮಂಜುಗಡ್ಡೆ, ನೀರು ಆವಿಯಾಗಿರುತ್ತೆ, ನೀರು H2O ಅಂತ. ನೀರಿನ ಬಗ್ಗೆ ಪ್ರಪಂಚದಲ್ಲಿರೋ ಜ್ಞಾನ ಎಲ್ಲ ಅವನ ತಲೆಗೆ ತುಂಬಿದ್ರು ಕೂಡ ಅವನ ಬಾಯಾರಿಕೆ ಏನು ಕಮ್ಮಿ ಆಗೋದಿಲ್ಲ. ಕಮ್ಮಿ ಆಗ್ಬೇಕಾದ್ರೆ ಏನು ಮಾಡಬೇಕು? ಅವನ ನೀರು ಕುಡಿಬೇಕು, ಅನುಭವಿಸ್ಬೇಕು. ಮತ್ತು ನೀರು ಕುಡಿದು ಬಾಯಾರಿಕೆ ಹಿಂಗಿಸ್ಕೊಳ್ಳೋದಕ್ಕೆ ನೀರಿನ ಬಗ್ಗೆ ಜ್ಞಾನ ಬೇಕಾಗಿದೆ. ಪ್ರಾಣಿಗಳು ನೀರು ಕುಡಿದ್ಬಿಟ್ಟು ಬಾಯಾರಿಕೆ ಹಿಂಗಿಸ್ಕೊಳ್ಳುತ್ತೆ, ಅವಕ್ಕೇನು ಗೊತ್ತಾ ವಾಟರ್ H2 ಅಂತ? ದಟ್ ಈಸ್ ದಿ ಲಿಮಿಟೇಷನ್ ಆಫ್ ನಾಲೆಡ್ಜ್. ಯಾವುದೇ ಒಂದು ನಾಲೆಡ್ಜನ್ನ ತಲೆಯಲ್ಲಿ ತುಂಬಿಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಯು ಓನ್ಲಿ ಬಿಕಮ್ ಎ ಟೇಪ್ ರೆಕಾರ್ಡ್ ಅಂತ ಸಾಫ್ ಮೆಮೊರಿ, ಅನ್ಲೆಸ್ ದಟ್ ಈಸ್ ಇಂಪ್ಲಿಮೆಂಟೆಡ್ ಇನ್ ಯುವರ್ ಡೇ ಟು ಡೇ ಲೈಫ್. ನಾಲೆಡ್ಜ್ ಈಸ್ ಆಸ್ ಗುಡ್ ಆಸ್ ಇಗ್ನೋರೆನ್ಸ್, ರಾದರ್ ಆಸ್ ಬ್ಯಾಡ್ ಆಸ್ ಇಗ್ನೋರೆನ್ಸ್. ಹೌ ಮಚ್ ಯು ನೋ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಮಚ್ ಯು ಹ್ಯಾವ್ ಇಂಪ್ಲಿಮೆಂಟೆಡ್ ಅಂಡ್ ಹೌ ಮಚ್ ಟ್ರಾನ್ಸ್ಫಾರ್ಮೇಷನ್ ದಟ್ ಇಂಪ್ಲಿಮೆಂಟೇಷನ್ ಹಸ್ ಕಾಸ್ಡ್ ಇನ್ ಯು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ಫಾರ್ಮೇಷನ್, ಇಂಪ್ಲಿಮೆಂಟೇಷನ್, ಟ್ರಾನ್ಸ್ಫಾರ್ಮೇಷನ್, ಈ ಬ್ರಾಡ್ ಮೈಂಡೆಡ್ನೆಸ್ ಕೂಡ ದಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಅಂಡ್ ಯು ಶುಡ್ ಅಂಡರ್ಗೋ ಟ್ರಾನ್ಸ್ಫಾರ್ಮೇಷನ್ ಇನ್ ಯುವರ್ ಡೇ ಟು ಡೇ ಲೈಫ್. ಬ್ರಾಡ್ ಮೈಂಡೆಡ್ ಆಗಿ ಇರಬೇಕು ಇರಬೇಕು ಅಂತ ಅಂದ್ಬಿಟ್ಟು ಬರೀ ಪದ್ಯಗಳ ಗಟ್ಟಿ ಮಾಡಿ ಹೇಳಿದ್ರೆ ಏನೇನೇನೇನು ಪ್ರಯೋಜನ ಆಗೋದಿಲ್ಲ. ಟ್ರೈ ಟು ಇಂಪ್ಲಿಮೆಂಟ್ ಇಟ್ ಇನ್ ಯುವರ್ ಲೈಫ್. ಏನ್ ಮೇನ್ ಥಿಂಗ್ ಈಸ್, ಡೋಂಟ್ ಬಿ ಸೆಲ್ಫಿಶ್, ರೈಸ್ ಅಬೌವ್ ಯುವರ್ ಪೆಟ್ಟಿ ಸೆಲ್ಫಿಶ್ ಇಶ್ಯೂಸ್ ಅಂಡ್ ಟ್ರೀಟ್ ಎವ್ರಿ ಒನ್ ಆಸ್ ಯುವರ್ ಸೆಲ್ಫ್ ಇನ್ ಯುವರ್ ಓನ್ ಹೆಲ್ತ್ ಇಂಟ್ರೆಸ್ಟ್. ಇನ್ ಯುವರ್ ಓನ್ ಹೆಲ್ತ್ ಇಂಟ್ರೆಸ್ಟ್ ಯು ವಿಲ್ ಬಿ ಹ್ಯಾಪಿ, ಯು ವಿಲ್ ಬಿ ಪೀಸ್ಫುಲ್. ಬಿಕಾಸ್ ಕೋಪ, ಅಸೂಯೆ, ದ್ವೇಷ, ದುರಾಸೆ, ದುರ್ಬುದ್ಧಿಯಿಂದ ಯಾರೂ ನೆಮ್ಮದಿಯಾಗಿರಲ್ಲ. ನೀವು ಆರೋಗ್ಯ ಇರಬೇಕು ಅಂದರೆ, ಆರೋಗ್ಯವಾಗಿರಬೇಕು ಅಂದರೆ ವಿಶಾಲವಾದ ಮನೋಭಾವನ ನಾವು ಖಂಡಿತವಾಗೂ ಕೂಡ ಬೆಳೆಸ್ಕೊಳ್ಳೇಬೇಕು. ನೋಡಿ, ಸರ್ವೋಹಂ, ಸರ್ವ ಅಹಂ, ಎಲ್ಲ ನಾನು ಅಂತ. ಸರ್ವೋಹಂ ಅಂದ್ರೇನು? ಎಲ್ಲ ನಾನು. ಸರ್ವೋಹಮಿಂದ ನಿರ್ಮಲ ಒಪ್ಪುದು ಅಹಂತೆ. ಅಹಂಭಾವ ಹೋಗ್ಬೇಕು ಯಾವಾಗ? ಎಲ್ಲ ನಾನು ಅನ್ಕೊಂಡಾಗ. ಸರ್ವೋಹಂ ಹಿಂದೆ ನಿರ್ಮಲ ಒಪ್ಪುದು ಅಹಂತೆ. ನಿರ್ವಿಕಾರದ ಶಾಂತಿ ನಿರಹಂತೆ. ನಿರ್ವಿಕಾರ ಮೀನ್ಸ್ ಪರ್ಮನೆಂಟ್, ಚೇಂಜ್ ಆಗದೆ ಇರುವಂಥದ್ದು ಶಾಂತಿ. ನಿರ್ವಿಕಾರದ ಶಾಂತಿ ನಿರಹಂತೆಯಿಂದ. ನಿರಹಂತೆ ಅಂದರೆ ಸೆಲ್ಫ್ಲೆಸ್ನೆಸ್, ಅಹಂತೆ ಅಂದರೆ ಸೆಲ್ಫಿಶ್ನೆಸ್, ನಿರಹಂತೆ ಅಂದರೆ ಸೆಲ್ಫ್ಲೆಸ್ನೆಸ್. ಸರ್ವೋಹಂ ಹಿಂದೆ ನಿರ್ಮೂಲ ಒಪ್ಪುದು ಅಹಂತೆ. ನಿರ್ವಿಕಾರದ ಶಾಂತಿ ನಿರಹಂತೆಯಿಂದ. ನಿರ್ವಾಂಚ ಶಾಂತಿಯಿಂದ ಅದು ಸರ್ವ ಸಮದೃಷ್ಟಿ. ಸಮದೃಷ್ಟಿ ಸರ್ವ ಸಾರ್ವಾತ್ಮವಾನಂದ ಮರುಳ ಮುನಿಯ. ಸಾರ್ವಾತ್ಮ ಅಂದರೆ ಎವ್ರಿಬಡಿ ಈಸ್ ಹ್ಯಾಪಿ. ಓನ್ಲಿ ವೆನ್ ಯು ಎಕ್ಸ್ಪ್ಯಾಂಡ್ ಯುವರ್ ಸೋಲ್, ಎಲಿವೇಟ್ ಯುವರ್ ಸೋಲ್. ಮರುಳ ಮುನಿಯ ಅಂತ ಈ ಮಂಕುತಿಮ್ಮನ ಕಗ್ಗ 945 ಪದ್ಯಗಳಿವೆ, ಚೌಪದಿಗಳು ಅಂತ. ಅದು 1943 ರಚಿಸಿದ್ದು. ಇನ್ನೊಂದು ಇದೇ ರೀತಿ ಮರುಳ ಮುನಿಯನ ಕಗ್ಗ ಅಂತಿದೆ, ಡಿ ವಿ ಜಿ ಅವರು ರಚಿಸಿರೋದು. ಬಟ್ ಅನ್ಫಾರ್ಚುನೇಟ್ಲಿ ಡಿ ವಿ ಜಿ ಡಿಂಟ್ ಸಿ ಇನ್ ದ ಬುಕ್ ಫಾರ್ಮ್. ಈಗ 1975 ಡಿ ವಿ ಜಿ ಅವರು ಮರಣ ಹೊಂದುತ್ತಾರೆ. ಅವರ ನಿಕಟವರ್ತಿಗಳು, ಸ್ನೇಹಿತರು ಆಗಿದ್ದಂಥ ರಂಗನಾಥ್ ಶರ್ಮ ಅವರು ಅವರ ಪದ್ಯಗಳನ್ನೆಲ್ಲ ಒಂದು ಬುಕ್ ಫಾರ್ಮಲ್ಲಿ ತರ್ತಾರೆ 1984, ಅಬೌಟ್ 7-8 ಇಯರ್ಸ್ ಆಫ್ಟರ್ ದಿ ಡೆತ್ ಆಫ್ ಡಿ ವಿ ಜಿ. ಅದು ಮರುಳ ಮುನಿಯನ ಕಗ್ಗ ಅಂತ. ಮರುಳ ಮುನಿಯನ ಕಗ್ಗದಲ್ಲಿ 825 ಚೌಪದಿಗಳಿದೆ, 4 ಲೈನರ್ಸ್. ಬಟ್ ಮರುಳ ಮುನಿಯನ ಕಗ್ಗ ಅಷ್ಟೊಂದು ಜನಪ್ರಿಯ ಆಗಿಲ್ಲ ನಾನಾ ಕಾರಣಗಳ ಬಗ್ಗೆ. ಸೊ ಇದು ಕೊನೆಯಲ್ಲಿ ಹೇಳಿದ್ದು ನಾನು ಮರುಳ ಮುನಿಯನ ಕಗ್ಗದ್ದು. ಸರ್ವೋಹಮಿಂದ ನಿರ್ಮಲ ಒಪ್ಪುದು ಅಹಂತೆ. ನಿರ್ವಿಕಾರದ ಶಾಂತಿ ನಿರಹಂತೆಯಿಂದ. ನಿರ್ವಾಂಚ ಶಾಂತಿಯಿಂದ ಅದು ಸರ್ವ ಸಮದೃಷ್ಟಿ. ಸಾರ್ವಾತ್ಮವಾನಂದ ಮರುಳ ಮುನಿಯ ಅಂತನ್ನೋದು.
ಇಷ್ಟೊಂದು ನೋಡಿ ನಾನಿವಾಗ ಕೊನೆಯಲ್ಲಿ ಒಂದು ಎರಡು ಮೂರು ವಿಷಯ ಹೇಳ್ಬಿಟ್ಟು ನನ್ನ ಈ ಒಂದು ಉಪನ್ಯಾಸವನ್ನು ಕೊನೆ ಮಾಡ್ತೀನಿ. ಇವಾಗ ಒಂದು ನೋಡಿ, ಇದರಲ್ಲಿ ಫಸ್ಟ್ ಆಫ್ ಆಲ್ ವೆನ್ ಡಾಕ್ಟರ್ ವೀಣಾ ಟಾಕ್ ಟು ಮೀ ಟೂ ಡೇಸ್ ಬ್ಯಾಕ್ ಇನ್ ಲಾಸ್ಟ್ ವೀಕ್, ಮೈ ಇಮಿಡಿಯೇಟ್ ದಿಸ್ ಥಿಂಗ್ ವಾಸ್ ಇಟ್ಸ್ ನೈಮಿ ಕನ್ಸರ್ನ್ಡ್ ಇದು. ಸೊ ಐ ಕ್ಯಾನ್ ದಿಸ್ ಅನ್ ಆಪರ್ಚುನಿಟಿ ಫಾರ್ ಮೀ ಟು ಟಾಕ್ ಟು ಮೈ ಸ್ಟೂಡೆಂಟ್ಸ್. ಡಾಕ್ಟರ್ ವೀಣಾ, ಡಾಕ್ಟರ್ ಕರುಣಾಕರನ್, ಡಾಕ್ಟರ್ ಶ್ರೀನಿವಾಸ್ ಇವರಿಗೆಲ್ಲ ನಾನು ಆಭಾರಿಯಾಗಿದ್ದೇನೆ. ಐ ಎಮ್ ಎಗೆ ವ್ಯವಸ್ಥಾಪಕರು, ಡಾಕ್ಟರ್ ಕರುಣಾಕರ್ ವಾಸ್ ಮೈ ಸ್ಟೂಡೆಂಟ್ ಇನ್ ಬಳ್ಳಾರಿ ಲಾಂಗ್ ಟೈಮ್ ಬ್ಯಾಕ್. ಈಸ್ ಅ ವೆರಿ ಫೇಮಸ್ ಪಿಡಿಯಾಟ್ರಿಷಿಯನ್ ಆ್ಯಂಡ್ ಸೆಕ್ರೆಟರಿ ಆಫ್ ಐ ಎಮ್ ಎ ಕರ್ನಾಟಕ ಬ್ರಾಂಚ್. ಆ್ಯಂಡ್ ಡಾಕ್ಟರ್ ಕರುಣಾಕರ್ ವಾಸ್ ಮೈ ಬಳ್ಳಾರಿ ಸ್ಟೂಡೆಂಟ್ಸ್. ನಾಟ್ ಓನ್ಲಿ ದೇರ್, ಬಳ್ಳಾರಿ ಮೆಡಿಕಲ್ ಕಾಲೇಜ್, ಹುಬ್ಬಳ್ಳಿ, ಮೈಸೂರು, ಬೆಂಗಳೂರು ಎಲ್ಲ ಕಾಲೇಜಲ್ಲೂ ವರ್ಕ್ ಮಾಡಿದ್ದೀನಿ ನಾನು. ಸಾಮಾನ್ಯವಾಗಿ ದೋಸ್ ಡೇಸ್ ದ ಯೂಸ್ ಟು ಅವಾಯ್ಡ್ ಬಳ್ಳಾರಿ ಬೈ ಅವರ್ ವರ್ಕ್ ದೇರ್ ಫಾರ್ ಇನ್ ಟೂ ಟರ್ಮ್ಸ್ ಐ ಹ್ಯಾಡ್ ಇನ್ ಬಳ್ಳಾರಿ. ನಿಯರ್ಲಿ 13 ಇಯರ್ಸ್ ಐ ವರ್ಕ್ ಇನ್ ಬಳ್ಳಾರಿ. ನಮ್ಮ ಬಳ್ಳಾರಿ ವಿದ್ಯಾರ್ಥಿಗಳು, ಮೈಸೂರು, ಹುಬ್ಬಳ್ಳಿ, ಬೆಂಗಳೂರು ವಿದ್ಯಾರ್ಥಿಗಳೆಲ್ಲ ನೌ ದೇ ಹ್ಯಾವ್ ಬಿಕಮ್ ಸ್ಪೆಷಲಿಸ್ಟ್ ಅಂಡ್ ಸೂಪರ್ ಸ್ಪೆಷಲಿಸ್ಟ್. ದೇಶದ ರಾಜ್ಯದ ನಾನಾ ಭಾಗಗಳಲ್ಲಿ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ. ಅವರನ್ನು ಸಂಬೋಧಿಸಿ ಮಾತಾಡಲಿಕ್ಕೆ ಇದೊಂದು ಅವಕಾಶ ಸಿಕ್ತು. ಸಮಥಿಂಗ್ ಲೈಕ್ ಎ ಹೋಮ್ ಕಮಿಂಗ್ ಫಾರ್ ಮೀ, ಟಾಕಿಂಗ್ ಟು ಮೈ ವೆರಿ ಓಲ್ಡ್ ಸ್ಟೂಡೆಂಟ್. ದಟ್ ಮೇಕ್ಸ್ ಮಿ ಸೋ ಹ್ಯಾಪಿ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ದಿ ಆರ್ಗನೈಸರ್ಸ್ ಫಾರ್ ದಿಸ್, ಫಾರ್ ಇನ್ವೈಟಿಂಗ್ ಮೀ. ಇನ್ನೊಂದು ಏನಂದರೆ, ಆಫ್ಟರ್ ರಿಟೈರ್ಮೆಂಟ್, ಆಫ್ಟರ್ ಐ ಟರ್ನ್ 70, ಐ ಸ್ಟಾರ್ಟೆಡ್ ಡೆವಲಪ್ ಇಂಟ್ರೆಸ್ಟ್ ಇನ್ ಭಗವದ್ಗೀತಾ. ಭಗವದ್ಗೀತಾ ಇಸ್ ದಿ ಮ್ಯಾನ್ಯುಯಲ್, ಯೂಸರ್ ಮ್ಯಾನ್ಯುಯಲ್ ಆಫ್ ಲೈಫ್, ಇವನ್ ಬೈ ಗಾಡ್ ಹಿಮ್ಸೆಲ್ಫ್ ಅಂತ ಹೇಳ್ತಾರೆ. ಯು ವಿಲ್ ಬೆನಿಫಿಟ್ ಎ ಗ್ರೇಟ್ ಗ್ರೇಟ್ ಲಾಟ್ ಬೈ ಸ್ಟಡಿಯಿಂಗ್ ಭಗವದ್ಗೀತಾ ಇನ್ ಲೈಫ್. ಇದು ಯು ವಿಲ್ ಗೆಟ್ ವೆರಿ ವೆರಿ ಸ್ಟ್ರಾಂಗ್ ಸ್ಪಿರಿಚುಯಾಲಿಟಿ, ದ ಶಾಕ್ ಅಬ್ಸಾರ್ಬರ್ ಟು ವಿತ್ ಸ್ಟ್ಯಾಂಡ್ ದಿ ಟರ್ಬುಲೆಂಟ್ ಸಿಚುಯೇಷನ್ಸ್ ಆಫ್ ಡೇ ಟು ಡೇ ಲೈಫ್. ಸೊ ಐ ಸ್ಟಡೀಡ್ ಭಗವದ್ಗೀತಾ, ಐ ಸ್ಟಡೀಡ್ ಮಂಕುತಿಮ್ಮನ ಕಗ್ಗ ಆ್ಯಂಡ್ ಮರಳುಗುನಿನ ಕಗ್ಗ. ಮತ್ತು ಈ ಒಂದು ಭಗವದ್ಗೀತೆಯನ್ನು ಭಾಳ ಸರಳವಾಗಿ, ಸುಲಭವಾಗಿ ಮತ್ತು ಅದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ನ ಹೇಳಬೇಕು. ಡೆಲಿವರಿಂಗ್ ಗೀತಾಸ್ ಮೆಸೇಜ್ ಥ್ರೂ ಕಗ್ಗಾ ಪೋಯಮ್ಸ್. ಇದೇ ಒಂದು ನಾನು ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡಿ ಫಾರ್ ದ ಲಾಸ್ಟ್ 2 ಇಯರ್ಸ್ ಐ ಆಮ್ ಅಟ್ ಇಟ್. ಅದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಗೀತಾ ಸಾರ ಕಗ್ಗದ್ವಾರ ಅಂತ. ಗೀತಾ GITA, ಸಾರ SARA, ಗೀತಾ ಸಾರ ಕಗ್ಗದ್ವಾರ ಅಂತ ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ಐ ಆಮ್ ಅಪ್ಲೋಡಿಂಗ್ ಲಾರ್ಜ್ ನಂಬರ್ ಆಫ್ ವಿಡಿಯೋಸ್ ಅಬೌಟ್ ಭಗವದ್ಗೀತಾ. ನಿಯರ್ಲಿ 125-127 ವಿಡಿಯೋಸ್ ಆಗಿದೆ ಅಲ್ಲೇನೆ. ವೈ ಆಮ್ ಟೆಲಿಂಗ್ ದಿಸ್ ಈಸ್ ದೋಸ್ ಹೋರ್ ಇಂಟ್ರೆಸ್ಟೆಡ್ ಟು ನೋ ಮೋರ್ ಅಬೌಟ್ ಕಗ್ಗ ಆ್ಯಂಡ್ ಭಗವದ್ಗೀತಾ, ವಿಚ್ ಇಸ್ ವೆರಿ 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 ಎಸೆನ್ಷಿಯಲ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಪರ್ಟಿಕ್ಯುಲರ್ಲಿ ಯು ನೋ ವೆನ್ ಯು ಆರ್ ಟ್ರಬಲ್ಡ್, ಯು ನೋ ದಿಸ್ ಗಿವ್ಸ್ ಲಾಟ್ ಆಫ್ ಬ್ಯಾಲೆನ್ಸ್ಡ್ ಮೈಂಡ್ ಆ್ಯಂಡ್ ಪೀಸ್ ಆಫ್ ಮೈಂಡ್. ಸೊ ದೋಸ್ ಹೋರ್ ಇಂಟ್ರೆಸ್ಟೆಡ್ ಟು ನೋ ಮೋರ್ ಅಬೌಟ್ ಕಗ್ಗ ಆ್ಯಂಡ್ ಗೀತಾ, ಯು ಕ್ಯಾನ್ ಲಾಗ್ ಇನ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾ ಸಾರ ಕಗ್ಗದ್ವಾರ. ಇಷ್ಟು ಹೇಳಿ, ಅಫ್ಕೋರ್ಸ್ ಹೇಳಲಿಕ್ಕೆ ಭಾಳ ಇದೆ. ಆ್ಯಂಡ್ ನಮ್ಮ ಜೀವನದ ಎಲ್ಲ ಅನುಭವಗಳಿಗೂ, ಎಲ್ಲ ಸಂದರ್ಭಗಳಿಗೂ, ಎಲ್ಲ ಸನ್ನಿವೇಶಗಳಿಗೂ, ಎಲ್ಲ ಸಮಸ್ಯೆಗಳಿಗೂ ಸರಿ ಹೊಂದುವಂತ ಒಂದಲ್ಲ ಒಂದು ಕಗ್ಗದ ಪದ್ಯ ಇದ್ದೇ ಇರುತ್ತೆ. ದಡಿಕೇಳಿ ಇಸ್ ಎ ಯೂಸರ್ ಮ್ಯಾನ್ಯುಯಲ್ ಆಫ್ ಅವರ್ ಲೈಫ್ ಅಂತ. ನಾವು ದೊಡ್ಡ ದೊಡ್ಡ ಪುಸ್ತಕ ಓದೋಕ್ಕಾಗಲ್ಲ, ಉಪನಿಷತ್ತುಗಳು, ಭಗವದ್ಗೀತೆ ಅವೆಲ್ಲ ಭಾಳ ಕಷ್ಟ. ದೀಸ್ ಆರ್ ಆಲ್ ಜಸ್ಟ್ ಸಿಂಪ್ಲಿಫೈಡ್ ವರ್ಷನ್ಸ್, ಕಂಡೆನ್ಸ್ಡ್ ಮಿಲ್ಕ್ ಇದ್ದಂಗೆ. ಸ್ವಲ್ಪ ನೀರು ಬರೆಸ್ಕೋಬೇಕು, ಎಕ್ಸ್ಪ್ಲನೇಷನ್ ಮಾಡಿಕೊಂಡು ಯು ಗೆಟ್ ಬೆನಿಫಿಟ್ ಫ್ರಮ್ ದಟ್. ಇದೆರಡು ವಿಷಯ ಹೇಳಿದ್ದೀನಿ. ಸೊ ವೆನ್ ಡಾಕ್ಟರ್ ವೀಣಾ ಅಪ್ರೋಚ್ ಮೀ, ಐ ಥಾಟ್ ವಾಟ್ ಟು ಟಾಕ್ ಅಬೌಟ್ ದಿಸ್, ಯು ಶುಡ್ ನಾಟ್ ಬಿ ವೆರಿ ಸ್ಪಿರಿಚುಯಲ್ ಆಲ್ಸೋ, ಮೋಕ್ಷ ಅದು ಇದು ಅಂತೆಲ್ಲ ಇರಬಾರ್ದು, ಪ್ರಾಪಂಚಿಕ ಪಾರಮಾರ್ಥಿಕ ಎರಡೂ ಬೇಕು. ಐ ಥಾಟ್ ಬ್ರಾಡ್ ಮೈಂಡೆಡ್ನೆಸ್ ಇಸ್ ಎ ವೆರಿ ಯೂಸ್ಫುಲ್ ಕಾನ್ಸೆಪ್ಟ್ ಅಂದ್ಬಿಟ್ಟು ಐ ಸೆಲೆಕ್ಟ್ ದಿ ಟಾಪಿಕ್. ಅಗೈನ್ ಐ ಥ್ಯಾಂಕ್ ಡಾಕ್ಟರ್ ವೀಣಾ, ಡಾಕ್ಟರ್ ಕರುಣಾಕರ್ ಶ್ರೀನಿವಾಸ್, ಡಾಕ್ಟರ್ ಇಂದ್ರಾ ಹುಸ್ತೆ ಅಬೌಟ್ ಮೀ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಪೇಷೆಂಟ್ಲಿ ಹಿಯರಿಂಗ್. ನೌ ದಿ ಇಟ್ ಈಸ್ ಓಪನ್ ಫಾರ್ ಡಿಸ್ಕಷನ್. ಇಫ್ ಎನಿ ಆಫ್ ಯು ನಾನು ಹೇಳಿದ್ರಲ್ಲಿ ಏನಾದ್ರು ಸ್ವಲ್ಪ ನಿಮಗೆ ಸಂದೇಹ ಪ್ರಶ್ನೆ ಇದ್ದರೆ ಕೇಳ್ಬೋದು. ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಉತ್ತರ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೌ ಇಟ್ ಈಸ್ ಟು ಡಾಕ್ಟರ್ ವೀಣಾ ಟು ಮೇಕ್ ದಿ ಕನ್ಕ್ಲೂಡಿಂಗ್ ರಿಮಾರ್ಕ್ಸ್.
or wait for any questions. Okay, Dr. Veena, can you take on Yes, now? sir. Yes, sir. Thank you. Thank you, sir. ನಾನು ನೀವು ಹೇಳಿದಂಗೆ ನಾನು ಕೇಳಿದ ತಕ್ಷಣ ನೀವು ಒಪ್ಕೊಂಡಿರೋದು ನಿಮ್ದು ಒಂದು ದೊಡ್ಡತನವನ್ನು ಸೂಚಿಸ್ತದೆ. ಅಂದ್ರೆ ಕಗ್ಗವನ್ನು ಓದಿದ್ದಕ್ಕೆ ತಪ್ಪಿಕೊಳ್ಳ ವಿಶ್ವವನು ಅನ್ನುವ ಮಾತಿಗೆ ಸರಿಯಾಗಿ ನೀವು ಸ್ಪಂದಿಸಿದ್ರಿ. ಮತ್ತೆ ಅದೇ ನಾನು ಆವಾಗ ಹೇಳಿದ ಹಾಗೆ ನೀವು ನಿಮ್ಮ ಜೀವನದ ಉದ್ದಕ್ಕೂ ಕೂಡ ನೀವೊಂದು ಆದರ್ಶ ಟೀಚರ್ ಆಗಿದ್ರಿ, ಗುರುಗಳಾಗಿದ್ರಿ ಅನ್ನೋದನ್ನು ನಾವು ಮಾತನ್ನ ಕೇಳಿದ್ವಿ. ನಾನು ಅವ ನಿಮ್ಗೆ ಹೇಳಿದ್ದೆ, ನಾನು ವಿನಯ ಶ್ರೀನಿವಾಸ್ ಅವರು ನಿಮ್ ಬಗ್ಗೆ ಒಂದು ಕಥೆಯನ್ನು ಕೂಡ ಬರೆದಿದ್ರು. ನೀವು ಎಷ್ಟು ಪ್ರಿನ್ಸಿಪಲ್ ಆಗಿದ್ರಿ ಅಂತಂದ್ರೆ, ಕ್ಲಾಸ್ನಿಗೆ ಎಂಟರ್ ಆಗ್ಬೇಕಾದ್ರೆ ನೀವು ತರಗತಿಗೆ ಎಂಟರ್ ಆದ್ಮೇಲೆ ಯಾರನ್ನು ಬಿಡ್ತಿರ್ಲಿಲ್ಲ. ಅಷ್ಟು ಶಿಸ್ತು ಅಂದ್ರೆ ಸಮಯ ಪ್ರಜ್ಞೆ ಮತ್ತು ಸಮಯ ಪರಿಪಾಲನೆ ವಿದ್ಯಾರ್ಥಿಗಳಲ್ಲಿ ಇರಬೇಕು ಅನ್ನುವಂಥ ಉದ್ದೇಶ ನಿಮ್ದಾಗಿತ್ತು. ಅವರು ವಿನಯ ಶ್ರೀನಿವಾಸ್ ಹೇಳಿದಾಗೆ ಅವತ್ತು ತರಗತಿಗೆ ಎಂಟರ್ ಆಗಬೇಕು ಅಂತಾದ್ರೆ ಯಾವುದೋ ಒಂದು ಪೇಷಂಟ್ ಅವ್ರ ಹತ್ರ ಮಾತಾಡಿ ಎಲ್ಲಿಯೋ ಕೇಳಬೇಕಾಗಿತ್ತು ವಿಷಯ ಅಂತ ಮಾತಾಡಕ್ ಬಂದಾಗ ತರಗತಿಗೆ ಲೇಟ್ ಆಗುತ್ತಲ್ಲ ಅಂತ ಅವರು ಪೇಷಂಟ್ ಹತ್ರ ರೋಗಿ ಹತ್ರ ಮಾತಾಡದೆ ಮುಂದೆ ಬರ್ಬೇಕಂದ್ರೆ ಆವಾಗ ನೀವು ಅವರಿಗೆ ಹೇಳಿದ್ರಂತೆ, ನೀವು ಅವ್ರಿಗೆ ಬೇಕಾದ ಸಹಾಯ ಮಾಡಿ ಬನ್ನಿ ಅಂತ ಹೇಳಿ ಅವರು ತರಗತಿಗೆ ಬರುವವರೆಗೂ ತರಗತಿಯ ಹೊರಗಡೆ ನಿಂತು ಬಂದು ಒಳಗೆ ಹೋದ್ಮೇಲೆ ತಾವು ಪ್ರವೇಶ ಮಾಡಿದ್ರಿ. ಅಂದ್ರೆ ಹೌದು ನಿಮ್ಮ ಪ್ರಿನ್ಸಿಪಲ್ ಏನಿತ್ತು, ನಾನು ಎಂಟರ್ ಆದ್ಮೇಲೆ ಸ್ಟೂಡೆಂಟ್ಸ್ ಅನ್ನು ಬಿಡಬಾರ್ದು ಅಂತ. ಆದ್ರೆ ಯಾವುದೋ ಒಂದು ವ್ಯಕ್ತಿಗೆ ಸಹಾಯಕ್ಕೆ ನಿಂತ ವಿದ್ಯಾರ್ಥಿಗೆ ಅದು ಬೇಸರವೂ ಆಗಬಾರ್ದು ಅಥವಾ ಒಂದು ಭಯವೂ ಆಗಬಾರ್ದು, ಆತಂಕವೂ ಆಗಬಾರ್ದು ಅನ್ನುವಂಥ ಒಂದು ಆ ಮನಸ್ಥಿತಿ ಅದಿದೆಯಲ್ಲ ಸರ್, ಅದು ಸಾಮಾನ್ಯ ಯಾರಿಗೂ ಬರೋದಿಲ್ಲ ಅಂತ ಒಂದು ಒಳ್ಳೆಯ ಮನಸ್ಥಿತಿಯನ್ನು ಇರುವ ನಿಮ್ಮನ್ನ ನನಗೆ ಕಾರ್ಯಕ್ರಮಕ್ಕೆ ಬರುವಾಗ ಮಾಡಿರೋರು ಅಂದ್ರೆ ನನಗೆ ಪರಿಚಯ ಇವರದ್ದು ಮಾಡಿಸಿ ಅಂತ ಹೇಳಿರೋರು ಕರುಣಾಕರ್ ನಿಮ್ಮ ವಿದ್ಯಾರ್ಥಿ, ಹಾಂ, ನಮ್ಮ ಕರೆಕ್ಟ್. ಗೌರವ ಕಾರ್ಯದರ್ಶಿಗಳು ಸರ್ ಯಾಕೆಂದ್ರೆ ಯೋಗಾನಂದ ರೆಡ್ಡಿ ಸರ್ ಇದ್ದಾರೆ ನಮ್ಮ ಜೊತೆಗೆ, ಯಾರು ಯಾರು? ಯೋಗಾನಂದ ರೆಡ್ಡಿ ಹಾಂ, ಬಳ್ಳಾರಿ. ಬೆಳ್ಳಾರಿ ಹಾಂ ಪೀಡಿಯಾಟ್ರಿಷಿಯನ್. ಹೌದು ಕರೆಕ್ಟ್. ಸರ್, ಮಾತಾಡ್ತೀರಾ ಸರ್? ಮಾತಾಡಿ ಸರ್, ಮ್ಯೂಟ್ ಅನ್ಮ್ಯೂಟ್ ಆಗಿದೆ, ಮಾತಾಡಿ ಸರ್. ಹಾಂ ಸರ್, ನಮಸ್ತೆ ಸರ್, ನಮಸ್ತೆ. ನಮಸ್ತೆ. ಓ ನಮಸ್ತೆ ಯೋಗಾನಂದ ರೆಡ್ಡಿ ನಮಸ್ಕಾರ ಅವರು. ಸರ್. ನಮಸ್ಕಾರ ಸರ್, ನಮಸ್ಕಾರ ಸರ್. ವಿಡಿಯೋ ಇಲ್ಲ ಸರ್, ಆಡಿಯೋ ಅಷ್ಟೇ ಇದೆ. ನೋ ಮಾತಾಡಿ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಸರ್ ಮತ್ತೆ ತುಂಬಾ ಚೆನ್ನಾಗಿ ಸರ್, ನಿಮ್ದು ಬಹಳ ಸದ್ಯಕ್ಕೆ ನನಗೆ ನಿಮ್ದು ಎಲ್ಲಿದ್ರು ನಾನು ಬಂದ್ಬಿಡ್ತೀನಿ, ನೋಡ್ಕೊಂಡ್ ಬಂದ್ಬಿಡ್ತೀನಿ ಓ ಕೆಳಕ್ಕೆ. ಕೇಳಿದ್ರ? ವೆರಿ ಗುಡ್, ವೆರಿ ಗುಡ್. ಓ ನೈಸ್. ಕೇಳ್ತಾ ಇದೆ ಅಲ್ಲ? ಹೌದು, ಬಟ್ ಟೀಚರು ಕೂಡ. ಹೌದು ಹೌದು ಹೌದು. ನಾನು MBBS ಮಾಡ್ಬೇಕಾದ್ರೆ ಬಳ್ಳಾರಲ್ಲಿ ಇದ್ರಿ, MD ಮಾಡೋಕ್ರು ಹುಬ್ಳಿ ಬಂದ್ರಿ. ಕರೆಕ್ಟ್ 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 ಚೆನ್ನಾಗಿ, ತುಂಬಾ ಚೆನ್ನಾಗಿ ಸರ್, ತುಂಬಾ ಚೆನ್ನಾಗಿ. ಓ ಆಸ್ ಐ ಆಮ್ ಟಾಕಿಂಗ್ ಟು ಯು ನೌ ಐ ಆಮ್ ರಿಮೈಂಡೆಡ್ ಆಫ್ ಬಳ್ಳಾರಿ ಡೇಸ್. ಎಸ್ ನೀವು ಸರ್, ಇದ್ರಲ್ಲಿ ನಿಮ್ಮ ಕ್ಲಾಸ್ಮೇಟ್ಸ್ಗಳು, ಬಳ್ಳಾರಿ ಆರ್ಟ್ ವೆದರು, ನಿಮ್ಮ ಮಧುಸೂದನ್ ಅವರು ಕಾರ್ಯ ಅವರು ಇದಾರಲ್ಲ, ಅವರು ಹೌದು ಸರ್. ನೈಸ್ ಎಕ್ಸ್ಪೀರಿಯನ್ಸ್ ಹ್ಯಾಡ್ ಇನ್ ಬಳ್ಳಾರಿ. ಸೋ ನೈಸ್ ಆಫ್ ಯು. ಥ್ಯಾಂಕ್ ಯು ಡಾಕ್ಟರ್ ಯೋಗಾನಂದ ರೆಡ್ಡಿ. ನಾನು ನಿಮ್ದು ಕೇಳಿ. ಆಕ್ಟಿವಿಟೀಸ್ ಎಲ್ಲ ಹೆಂಗಿದೆ? ಏಡ್ಸ್ ಕಂಟ್ರೋಲ್ ಟೀಮ್ ಅಲ್ಲಿ ಇದ್ರಲ್ಲಿ ನೀವು ಇವಾಗೆಲ್ಲ ಕಮ್ಮಿ ಆಗಿದೆ. ಹೌದು ಸರ್, ಹೌದು ಸರ್, ಹೌದು. ಸೋ ನೈಸ್, ಥ್ಯಾಂಕ್ ಯು ಸೋ ಮಚ್. ಸರ್ ಅವರು ಅದನ್ನ ತಪ್ಪಿಕೊಳ್ಳೋ ವಿಶ್ವವನ್ನು ಅಂತ ಅವರು ಹಾಂ, ಐಎಂಎ ಅನ್ನು ತಪ್ಪಿಕೊಂಡು ಎಲ್ಲಾರ್ಗು ಸಹಾಯ ಮಾಡ್ತಾ ಇದ್ದಾರೆ ಸರ್. ವೆರಿ ಗುಡ್, ಸೋ ನೈಸ್. ಇಲ್ಲ ಇದು ಯೋಗಾನಂದ ರೆಡ್ಡಿ ಅವರಿಗೆ ಹೇಳಿ ಸರ್, ಪ್ಲೀಸ್. ದಟ್ಸ್ ಆಲ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕೈಂಡ್ ವರ್ಡ್ಸ್ ಅಂಡ್ ರೆಸ್ಪಾನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕುಲಕರ್ಣಿ ಸರ್ ಮಾತಾಡಿ ನಮಸ್ತೆ ಸರ್. ಮೇಡಮ್. ನಮಸ್ತೆ ನಮಸ್ತೆ. ಸರ್. ಓ ನಮಸ್ತೆ ಕುಲಕರ್ಣಿ ಅವರೇ. ಬಹಳ 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 ಬ್ಯೂಟಿಫುಲ್ ಆಗಿತ್ತು, ತುಂಬಾ ಓಹೋ ಒಳ್ಳೆ ಮಾತುಗಳನ್ನ ಹೇಳ್ಕೊಟ್ಟು ನಮಗೆ. ಪತಮುಕ್ತಿ, ಪುನರಪಿ ಜನನಂ, ಪುನರಪಿ ಮರಣಂ, ನೋಯಿಂಗ್ ಗೋಲ್ ಆಫ್ ಆಲ್ ಕೋರ್ಸ್ ಇಸ್ ಟು ರಿಯಲೈಸ್ ಗಾಡ್ ಹೌದು ಹೈಯರ್ ದ ಹೌದು. ಬ್ರಾಡರ್ ದ ವ್ಯೂ. ಅಲ್ಪತೆಯ ನಿನಗೂ ಮೃತ್ಯು ಮಂಕುತಿಮ್ಮ, ಕೊಟ್ಟು ಬಾಳುವದ ಕಲಿಯೋ ತಿಮ್ಮ, ನಿತ್ಯ ಸುಖ. ಸರ್ ಹೌದು. ಎನ್ಲೈಟನ್ಡ್ ಅಸ್, ತುಂಬಾ ವಿಚಾರಗಳು ಕಲ್ತೀವಿ. ಮತ್ತೆ ಇದೇ ಈಗ ನಾನು ಯೂಟ್ಯೂಬ್ ಹೋಗಿ ಗೀತಾ ಸಾರ ಕಗ್ಗ ದ್ವಾರ ನೋಡಿದೆ ಸರ್, ನಾನೀಗ ಓ ನೋಡಿದ್ರ? ನೋಡಿದ್ರೆ ತುಂಬಾ ಇದಾವೆ, ನಾವು ಹಾಂ. ಅದನ್ನ ನಾನು ಸ್ಟಡಿ ಮಾಡ್ತೀನಿ ಸರ್. ನಾನು ವೀಕ್ಲಿ ಒಂದು ಆಲ್ಟರ್ನೇಟ್ ಡೇಸ್ ಒಂದೊಂದು ಜಸ್ಟ್ ಅಬೌಟ್ 10-15 ಮಿನಿಟ್ಸ್ ವಿಡಿಯೋ ಕ್ಲಿಪ್ ಅದು. ಫ್ರಮ್ ದ ಬಿಗಿನಿಂಗ್ ಸ್ಟಡಿ ಇಟ್, ಯು ವಿಲ್ ಗೆಟ್ ಎ ಸಮ್ ಟೋಟಲ್ ಆಫ್ ಸಿಂಪ್ಲಿಫೈಡ್ ಭಗವದ್ಗೀತಾ ಫಾರ್ ಡೇ ಟು ಡೇ ಅಪ್ಲಿಕೇಶನ್. ಎಸ್ ಸರ್, ನೋಡಿ ನೋಡಿ ಬೇಕಾರೆ. ನೋಡ್ತೀವಿ ಸರ್, ಓಕೆ, ಎನಿ ನೋಡ್ತೀವಿ. ಟೈಮ್, ಎನಿ ಟೈಮ್ ಯು ಫೀಲ್ ಫ್ರೀ ಟು ಟಾಕ್ ಟು ಮೀ ಬೇಕಾರೆ, ಯು ಕ್ಯಾನ್ ಟೇಕ್ ಮೈ ನಂಬರ್ ಆಲ್ಸೋ, ಯು ಕ್ಯಾನ್ ಎನಿ ಟೈಮ್ ಕಾಲ್ ಮೀ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವು ಎಲ್ಲಿದ್ದೀರಾ? ವೇರ್ ಆರ್ ಯು ವರ್ಕಿಂಗ್? ಎಲ್ಲಿದ್ದೀರಾ ಸರ್ ನೀವು? ಶಿಕಾರಿಪುರ. ನಾನು ಶಿಕಾರಿಪುರದಲ್ಲಿದ್ದೀನಿ ಸರ್, ಶಿವಮೊಗ್ಗ ಜಿಲ್ಲೆ. ಓ ವೆರಿ ಗುಡ್, ಕೇಳಿದ್ದೀನಿ ಕೇಳಿದ್ದೀನಿ, ಶಿಕಾರ್ಪುರ ಕೇಳಿದ್ದೀನಿ. ನಾನು ಓಕೆ ಸರ್. ಬಳ್ಳಾರಿ ಸ್ಟೂಡೆಂಟ್ ಸರ್, 71 ಓ ಬ್ಯಾಚ್. ಯಾವಾಗ? 71 ಬ್ಯಾಚ್. ಓ ಐ ಸಿ. ಓ ನೀವು ಫೈನಲ್ ಇಯರ್ಗೆ ಬಂದಿದ್ರಿ ನಾವು ಬರೋ ಅಷ್ಟೊತ್ತಿಗೆ ಅಲ್ವಾ? ಸರ್ ಇಲ್ಲ, ನಾವು ಇದ್ದಾರೆ, ತಾವು ಬರಲಿಲ್ಲ, ನಾವು ಬಿಟ್ಟ ಮೇಲೆ ಬಂದಿರೋ.
ಐ ಕೇಮ್ ದೇರ್ ಇನ್ 75. ಕರೆಕ್ಟ್, ಯು ಆರ್ ಕರೆಕ್ಟ್. ಓಕೆ ಸರ್, ಥ್ಯಾಂಕ್ ಯು ಸೋ ನೈಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೇಣುಗೋಪಾಲ್, ಕುಲಕರ್ಣಿ ಸರ್. ವೇಣುಗೋಪಾಲ್ ಇದ್ರ ಸರ್, ವೇಣುಗೋಪಾಲ್ ಗೊತ್ತು, ಪೆಥಾಲಜಿ. ವೇಣುಗೋಪಾಲ್ ಅವ್ರು ನನಗಿಂತ ಮುಂಚೆನೆ ಇದ್ರು, ವೇಣುಗೋಪಾಲ್ ಲಕ್ಷ್ಮೀನಾರಾಯಣ ಅವರು ಇದ್ರು, ಆಮೇಲೆ ನಾನು ಜಾಯಿನ್ ಆಗಿ. ಹೌದು ಸರ್, ಹೌದು. ಮುಂಚೆ ಥ್ಯಾಂಕ್ ಯು. ನಿಮಗೆ ಡಾಕ್ಟರ್ ಇವರು ಇರಬೇಕು, ಡಾಕ್ಟರ್ ಲಲಿತಮ್ಮ ಅವರು ಇದ್ರು ಅಂತ ಕಾಣುತ್ತೆ ನಿಮಗಲ್ವಾ? ಇಲ್ಲ ಲಲಿತಮ್ಮನ ಸರ್, ಅವರು ಇದ್ರು. ಪಾರ್ಶ್ವನಾಥ್ ಇದ್ರು, ಪಾರ್ಶ್ವನಾಥ. ಹಾಂ, ಪರ್ಸನಲ್ ಪೆಥಾಲಜಿ, ಗೊತ್ತು ಗೊತ್ತು, ಕರೆಕ್ಟ್ ಕರೆಕ್ಟ್. ಪಾರ್ಶ್ವನಾಥ್, ವೇಣುಗೋಪಾಲ್. ಹೌದು, ಮೋರ್ ದನ್ 50 ಇಯರ್ಸ್ ಆಗೋಯ್ತು ಅಷ್ಟೇ ಅಲ್ವಾ, 50 ವರ್ಷದಿಂದ. ನಾವು ನಾವು ಪೆಥಾಲಜಿ ಬಿಟ್ಟ ಮೇಲೆ ತಾವು ಬಂದ್ರಿ ಅಂತ ಕಾಣುತ್ತೆ ಹಾಂ, ಬಹುಶಃ. ಕರೆಕ್ಟ್ ಕರೆಕ್ಟ್. ನೀವು ಹೌಸ್ ಸರ್ಜನ್ ಫೈನಲ್ ಇದ್ದೇ ನಾ ಬಂದೆ. ಯು ಆರ್ ಕರೆಕ್ಟ್. ಹೌದು ಸರ್, ಹೌದು ಸರ್. ಓಕೆ ಸರ್, ನೈಸ್ ಟಾಕಿಂಗ್ ಟು. ಅದೇ ಹೇಳಿದ್ನಲ್ಲ, ಥ್ರೂ ದಿಸ್ ಪ್ರೋಗ್ರಾಮ್ ಐ ಕ್ಯಾನ್ ಟಾಕ್ ಟು ಮೈ ವೆರಿ ಓಲ್ಡ್ ಕಾಂಟ್ಯಾಕ್ಟ್ ಸರ್. ಎಸ್ ಸರ್, ಇಸ್ ಸಮಥಿಂಗ್ ಲೈಕ್ ಎ ಹೋಮ್ ಕಮಿಂಗ್ ಫಾರ್ ಮಿ. ಓಕೆ ಸೋ ಹೌದು ನೈಸ್. ಹೌದು ಹೌದು. ಓಕೆ ಸರ್, ಥ್ಯಾಂಕ್ ಥ್ಯಾಂಕ್ ಯು, ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಮಾಧು ಕುಲಕರ್ಣಿ ಸರ್, ಪೂರ್ಣಿಮಾ ಅವರು ಮಾತಾಡ್ತೀರಾ? ಪೂರ್ಣಿಮಾ ಮೇಡಮ್ ಅವ್ರು ಗದಗಿಂದ ಮಾತಾಡಿ ಮೇಡಮ್. ಹಲೋ ಮ್ಯಾಮ್, ನಮಸ್ಕಾರ. ನಮಸ್ತೆ. ಆಕ್ಚುಲಿ ನಮಸ್ಕಾರ ಎಲ್ರಿಗೂನುವೆ. ನಾನು ಆಕ್ಚುಲಿ ಅನ್ಫಾರ್ಚುನೇಟ್ಲಿ ಇವತ್ತು ಯಾವುದೋ ಮೀಟಿಂಗ್ ಅಲ್ಲಿ ಇದ್ದಿದ್ದಕ್ಕೆ ನಾನು ನೋಡ್ಲಿಲ್ಲ. ಆಕ್ಚುಲಿ ಐ ಕುಡಂಟ್ ಜಾಯಿನ್. ಆದ್ರೆ ಸರ್ ಅವರು ಬಹುಶಃ ತುಂಬಾನೇ ಚೆನ್ನಾಗಿ ಹೇಳಿರಬಹುದು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಸೊ ಗೀತಸಾರ ಕಗ್ಗದ್ವಾರ ಅದ್ರ ಬಗ್ಗೆ ಅವರು ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ಐ ವಿಲ್ ಗೋ ದೇರ್ ಅಂಡ್ ಸಿ ದಟ್. ಬಿಕಾಸ್ ಕಗ್ಗದ ಬಗ್ಗೆ ಅಂತೂ ಏನ್ ಹೇಳೋಕಿದೆ, ಪ್ರತಿಯೊಂದು ಸರ್ ಹೇಳ್ದಂಗೆ ಇಟ್ಸ್ ಲೈಕ್ ಎವ್ರಿ ಡೇ ಪರ್ಸನ್ಸ್ ಮ್ಯಾನ್ಯುಯಲ್ ಇದ್ದಂಗೆ, ದಟ್ ವಿ ಗೋ ಬ್ಯಾಕ್ ಟು ಇಟ್ ಅಗೇನ್ ಅಂಡ್ ಅಗೇನ್. ಅಂಡ್ ನಮ್ಮ ಜೀವನದಲ್ಲಿ ನಮ್ಗೆ ಏನ್ ಬೇಕೋ ಅದನ್ನ ನಾವು ಅದರಿಂದ ಹೆಕ್ಕಿಕೊಂಡು ನಮ್ಮ ಜೀವನ ನಾವು ಮಾಡ್ತಾ ಇರ್ತೀವಿ. ಸೊ ನನಗೆ ಈ ಸದ್ಯಕ್ಕೆ ಒಂದು ಕಗ್ಗ ನೆನಪು ಬರ್ತಾ ಇದೆ. ಬಿದ್ದುದನ್ನೇ ನಿಲ್ಲಿಪುದು ನಿಲ್ಲಿಪುದೆ ನರನ ಮೃತ್ಯುಂಜಯತೆ, ಕರೆಕ್ಟ್ ಬಿದ್ದುದನ್ನು ಕರೆಕ್ಟ್. ನಿಲ್ಲಿಪದೆ ನರನ ಮೃತ್ಯುಂಜಯತೆ, ಶುದ್ಧಿಸದೆ ನರಭದರೆಯ ಮರಮರಳಿ ಮಳೆಯಂ, ಗದ್ದೆ ಕೊಯ್ಲಾಗೆ ಮಗಳ್ದದು ಬೆಳೆಯ ಕೊಡೋದು ಇದೆ, ಬಿದ್ದ ಮನೆಯನ್ನು ಕಟ್ಟೋ ಮಂಕುತಿಮ್ಮ ಅಂತ. ಸೊ ಕರೆಕ್ಟ್ ಕರೆಕ್ಟ್. ಹೀಗೆ ಕಗ್ಗ ನಮ್ಮನ್ನ ಪ್ರತಿ ನಿತ್ಯವೂ ನಮ್ಮನ್ನ ಜೀವನದ ಕಡೆ ಹೊರಳಿಸ್ತದೆ. ಅಂಡ್ ವಿಶ್ವವನ್ನು ತಬ್ಬಿಕೊಳ್ಳುವ ಈ ಒಂದು ಸಂದೇಶ, ಕುವೆಂಪು ಅವರೂ ಇದನ್ನೇ ಹೇಳಿದ್ರು, ವಿಶ್ವ ಮಾನವನಾಗುವಂತಕ್ಕಂಥದ್ದು ಕರೆಕ್ಟ್ ಬಹುಶಃ ಕರೆಕ್ಟ್. ಬಹಳ ಪ್ರಸ್ತುತ ಇವಾಗ ನಮ್ಗೆ ತಾವು ಹೇಳಿರ್ತಕ್ಕಂಥ ಮಾತುಗಳೆಲ್ಲ. ಕಾರಣ ಇಷ್ಟೊಂದು ವಿಧದಲ್ಲಿ ನಾವೆಲ್ಲ ದೂರ ದೂರ ಹೊರಟು ಹೋಗಿರೋ ಸಮಯದಲ್ಲಿ ನಮ್ಮಲ್ಲಿ ನಾವೇ ವಿರೋಧಾಭಾಸಗಳಿಗೆ, ಪ್ರತಿಯೊಬ್ಬ ಮಾನವ ತನ್ನಲ್ಲೇ ಒಂದೊಂದು ವಿರೋಧಾಭಾಸಗಳನ್ನ ಇಟ್ಕೊಂಡು, ಸಮಟೈಮ್ಸ್ ವಿ ಲಿವ್ ಇನ್ ಟೂ ವರ್ಲ್ಡ್ಸ್, ಡ್ಯುವಲ್ ಪರ್ಸನಾಲಿಟಿನಲ್ಲಿ ಬದುಕ್ತಾ ಇರ್ತವೆ. ಸೊ ಅಂಥದ್ರಲ್ಲಿ ಕಗ್ಗ ಗೀತೆ ಇರಬಹುದು, ಕಗ್ಗ ಇರಬಹುದು, ಕುವೆಂಪು ಅವರ ದರ್ಶನ ಇರಬಹುದು, ಎಲ್ಲವೂ ನಮ್ಮನ್ನ ಜೀವನಕ್ಕೆ ಅಣಿಗೊಳಿಸ್ತದೆ. ತಮ್ಮಂತ ದೊಡ್ಡವರೆಲ್ಲ ಇಷ್ಟೊಂದು, ಐ ಮೀನ್ ಡಾಕ್ಟರ್ಸ್ ಫೀಲ್ಡ್ ಅಲ್ಲಿ ಇದ್ಕೊಂಡು ಕೂಡ ಲಿಟ್ರೇಚರ್ಗೋಸ್ಕರ ಇಷ್ಟೊಂದು ತಾವೆಲ್ಲ ಮಾಡಿದಿರಿ ಅಂತಂದ್ರೆ, ತಾವು ಬಹುಶಃ ಇವತ್ತಿನ ಜನಾಂಗಕ್ಕೆ, ಇವತ್ತಿನ ಡಾಕ್ಟರ್ ಪೀಳಿಗೆ ಏನಿದೆ ಅವರುಗಳಿಗೆ ದಾರಿದೀಪ ಅಂತ ನಾನು ಅನ್ಕೋತೇನೆ. ಬಿಕಾಸ್ ದೇ ನೀಡ್ ಟು ಲೀವ್ ಲರ್ನ್ ಲಿಟ್ರೇಚರ್ ಅ ಲಾಟ್ ಆಕ್ಚುಲಿ, ಟು ಬಹಳ ಲಿವ್ ದೊಡ್ಡ ಅ ಮಾತು, ಬಹಳ ದೊಡ್ಡ ಮಾತು. ಫುಲ್ಲೆಸ್ಟ್ ಆಫ್ ದ ಲೈಫ್. ಬಿಕಾಸ್ ಹೌದು, ಎಲ್ಲೋ ಒಂದ್ ಕಡೆ ಜೀವನದ ಸಾರ ಮರ್ತು ಹೋಗ್ತಾ ಇದ್ದಾರೆ, ಜೀವನ ಹೋಗ್ತಾ ಇದೆ, ಅದು ಬಿಟ್ಟು ಹೋಗ್ತಾ ಇದೆ ಅಂತಕ್ಕಂಥ ಅನ್ಸ್ತಾ ಇರ್ತದೆ ಸರ್. ಸೊ ತಮ್ಮಂತ ದೊಡ್ಡವರು ಇಲ್ಲಿ ಬಹಳ ಜನ ದೊಡ್ಡವರು ಇದ್ದೀರಿ. ಐ ಪರ್ಸನಲಿ ಡೋಂಟ್ ನೋ, ಅಫ್ಕೋರ್ಸ್ ಒಂದಿಬ್ಬರಿಗೆ ಪರ್ಸನಲ್ ಆಗಿ ಗೊತ್ತಿಡ್ತೀನಿ. ಸೊ ಅವರೆಲ್ಲ ನನಗೆ, ನನ್ನ ನನ್ನ ಚಿಕ್ಕಪ್ಪ ಇದ್ದಾರೆ ಈ ಗ್ರೂಪ್ ಅಲ್ಲಿ. ಸೊ ಸ್ಮರಣೀಯರು ಅವ್ರು ನನ್ಗೆ. ಸೊ ಹಂಗಾಗಿ ತುಂಬಾ ಖುಷಿ ಆಯ್ತು ತಮ್ಮ ಮಾತು, ಈ ಕೊನೆಯ ಕೆಲವೊಂದಷ್ಟು ಮಾತುಗಳನ್ನ ಕೇಳಿ. ವೀಣಾ ಅವ್ರಿಗೂ ಕೂಡ, ಡಾಕ್ಟರ್ ವೀಣಾ ಅವ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ, ದಟ್ ಶಿ ಮೇಡ್ ದಿಸ್ ಹ್ಯಾಪನ್ ಫಾರ್ ಮೀ ಆಸ್ ವೆಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಬೇರೆ ಯಾರಲ್ಲಿ ಮಾತಾಡೋದಿದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಇಲ್ಲದಿದ್ರೆ ಕಾರ್ಯಕ್ರಮದ ಕೊನೆಗೆ ಬರೋಣ. ಓಕೆ, ಹಾ, ಮಂಕುತಿಮ್ಮನ ಕಗ್ಗ ಇವಾಗ ಅವರೆಲ್ಲ ಹೇಳಿದ ಹಾಗೆ ಅದು ಒಂದು ಕನ್ನಡದ ಭಗವದ್ಗೀತೆಯೇ ಹೌದು. ಯಾವುದೇ ಸಂದರ್ಭದಲ್ಲಿ ಸರ್ ಹೇಳಿದಾಗ, ಯಾವುದೇ ದುಃಖ ಬಂದಾಗ, ಯಾವುದೇ ಒಂದು ಕಗ್ಗವನ್ನು ತೆಗೆದುಕೊಂಡ್ರು ಕೂಡ 945ರಲ್ಲಿ ಅದು ನಮ್ಗೇನೋ ಒಂದು ಹೊಸತನ್ನ ಹೊಳಪನ್ನ ಬದುಕಿಗೆ ಕೊಡುತ್ತದೆ. ಮತ್ತೆ ಇದು ಯಾಕೆ ತುಂಬಾ ಮುಖ್ಯ ಆಗುತ್ತೆ ಅಂತಂದ್ರೆ, ಆ ತರ ಬದುಕಿದವರು ಡಿ ವಿ ಜಿ, ನಡೆದಂತೆ ನುಡಿದವರು, ನುಡಿದಂತೆ ನಡೆದವರು. ಹಾಗಾಗಿ ಅದು ನಮ್ಗೆ ತುಂಬಾ ಮನಸ್ಸಿಗೆ ಹತ್ರ ಆಗುತ್ತೆ. ಇಂಥ ಸಾಹಿತ್ಯಗಳು ಸಾವಿರ ಕಾಲ
ಆ ಬದುಕ್ತದೆ. ನಿನ್ನೆ ನಾವು ಒಂದು ಪುಸ್ತಕ ನಾನು ಓದ್ತಾ ಇದ್ದಾಗ ಅದ್ರಲ್ಲಿ ಹೇಳಿದೆ, ಯಾವುದೇ ಚಕ್ರಾಧಿಪತ್ಯ ಅಥವಾ ಒಬ್ಬ ರಾಜ ಅಥವಾ ಯಾವುದೇ ಇರ್ಬೋದು, ಅದು ಕಾಲನ ಪ್ರವಾಹದಲ್ಲಿ ಅದು ಹೋಗ್ತದೆ. ಆದ್ರೆ ಆ ಕಾಲದ ಪ್ರವಾಹದಲ್ಲಿ ಆ ಒಳ್ಳೆಯ ಸಾಹಿತ್ಯವು ಅವನು ಎತ್ತಿಕೊಂಡು ಮುಂದಕ್ಕೆ ಹಸ್ತಾಂತರಿಸ್ತಾನೆ ಅಂತ ಒಂದು ಒಂದು ಕನ್ನಡದ ಪುಣ್ಯ ಅಂತಾನೆ ಹೇಳಬೇಕು. ಈ ಕನ್ನಡದ ಮಣ್ಣಿನಲ್ಲಿ ಇಂಥ ಒಂದು ಕಾವ್ಯ ಸೃಷ್ಟಿಯಾಗಿರುವಂಥದ್ದು, ಅದು ನಮ್ಮೆಲ್ಲರ ಬದುಕಿಗೆ ಬೆಳಕಾಗ್ಲಿ, ಬೆಳಕನ್ನು ಕೊಡ್ಲಿ, ಕೈ ಹಿಡಿದು ನಡೆಸ್ಲಿ, ಕೈ ಹಿಡಿದು ನಡೆಸನ್ನನು ಅನ್ನುವಂಥ ಪದ್ಯವ ನಾವೆಲ್ಲರೂ ಕೇಳಿದವರು. ಹಾಗೆ ನಮ್ಗೆಲ್ಲ ಇದು ಊರುಗೋಲಾಗಬೇಕು, ಆಗ್ತದೆ. ಈ ಸಾಹಿತ್ಯದ ಏನು ನಾವು ಕಲಿಯುವಿಕೆ ಮತ್ತು ಅದನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಿಕೆ ನಿರಂತರವಾಗಿ ಸಾಗ್ಲಿ ಅಂತ ಹೇಳ್ತಾ, ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ವಿರಾಜ್ ಗೋಪಾಲ್ ಸರ್ ಅವರಿಗೆ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ. ನಿಮ್ಮನ್ನ ಪರಿಚಯ ಮಾಡಿಕೊಟ್ಟಂತ ಇಂದಿರಾ ದೊಡ್ಡಬಳ್ಳಾಪುರ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಕ್ರಿಯವಾಗಿ ಭಾಗವಹಿಸಿದ ಎಲ್ಲ ವೈದ್ಯ ಮಿತ್ರರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ಬಾರಿ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ. ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ಕಾರ. ನಮಸ್ತೆ. ಕ್ಲೋಸ್ ಮಾಡ್ಬೋದಾ? ಥ್ಯಾಂಕ್ ಯು. ಹಾಂ, ಕ್ಲೋಸ್ ಮಾಡಿ. ಓಕೆ. ಹಾ ಚಿನ್ನಪ್ಪ, ಇಲ್ಲಿ. ನಾಳೆ ನಾಳೆ ಜಹಾಂಗೀರ್ ಕೇಳ್ತು ಮಾಡ್ಲಿಕತ್ತಿದ್ರೆ ಸುಮ್ಮನೆ ನಾನು ಮಾಡಿಡ ಬೇಕಾಯ್ತಂತ ತಿಂತೀನಿ. ಅದೇನು ಹುಚ್ಚುರಂಗ್ ಕೇಳದಿರ್ತದ? ಮಾಡ್ಕೊಂಡು ಹೋಗ್ಲಿ ಅಂತ ಏನಿರ್ತದ? ಪೂರ್ಣಿಮಾ ಹೋಸ್ಟ್ ಅಂತೀರು. ಪೂರ್ಣಿಮಾ ಅವರೇ, ಹಲೋ ಪೂರ್ಣಿಮಾ ಅವರೇ, ಅದು ಹೋಸ್ಟ್ ಆಗಿದೆ ನಿಮ್ದು. ಇದು ಹಲೋ. ನೀವು, ನಿಮ್ದು ಹೋಸ್ಟ್ ಆಗಿದೆ, ಅದನ್ನ ಎಂಡ್ ಮಾಡಿ. ಐಮ್ ಸಾರಿ, ಐ ವಿಲ್ ಗೆಟ್ ಬ್ಯಾಕ್ ದೇರ್. ಐ ಅಂಡರ್ಸ್ಟುಡ್. ಐಮ್ ಸಾರಿ. ಅದೆಲ್ಲ ಇದ್ ಮಾಡಿ. ಯಾ, ಐ ವಿಲ್ ಗೆಟ್ ಬ್ಯಾಕ್ ದೇರ್. ಐ ವಿಲ್ ಜಸ್ಟ್ ಯಾ. ಹಾಂ, ಇದ್ ಮಾಡಿದ್ರೆ ಆಯ್ತು, ಎಂಡ್ ಮಾಡಿದ್ರೆ ಆಯ್ತು. ಓಕೆ ಓಕೆ ಓಕೆ.